ಸಮುದ್ರವನ್ನ ಈಜಿ ಮಾರ್ಸೆಲ್ಸ್ ಅನ್ನು ತಲುಪುತ್ತಾರೆ. ಆದರೆ ಮಾರ್ಸೆಲ್ಸ್ ನಲ್ಲಿ ಫ್ರೆಂಚ್ ಪೇದೆಯ ಹಣದಾಸೆಯಿಂದ ಬಲಿಯಾಗಿ ಬ್ರಿಟಿಷರಿಗೆ ಸೆರೆ ಸಿಗುತ್ತಾರೆ. ವಿವಿಎಸ್ ಅಯ್ಯರ್ ಹಾಗೂ ಮೇಡಂ ಕಾಮಾ ಅವರ ಸತತ ಪ್ರಯತ್ನದಿಂದಲಾಗಿ ಫ್ರಾನ್ಸ್ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನ ಹೂಡಿದರೂ ಕೂಡ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ಮಿತ್ರ ರಾಷ್ಟ್ರಗಳಾಗಿದ್ದ ಕಾರಣ ಇಂಗ್ಲಿಷರಿಗೆ ಜಯ ಆಗುತ್ತದೆ. ಆದರೆ ಒಬ್ಬ ರಾಜಕೀಯ ಕೈದಿಯ ವಿಚಾರಣೆ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಮೊತ್ತಮೊದಲ ಬಾರಿಗೆ ಆಗುತ್ತದೆ. ಆ ವ್ಯಕ್ತಿಯನ್ನ ಬ್ರಿಟಿಷರು ಭಾರತಕ್ಕೆ ಕರ್ಕೊಂಡು ಬರ್ತಾರೆ. ಪೊಲೀಸ್ ಬೆಂಗಾವಲಿನಲ್ಲಿ ಕೈ ಕಾಲುಗಳಿಗೆ ಕೋಳವನ್ನ ಹಾಕಿದಂತ ಆ ವ್ಯಕ್ತಿ ಆ ಸಂದರ್ಭದಲ್ಲೂ ಕೂಡ ಸ್ವಾತಂತ್ರ್ಯ ಲಕ್ಷ್ಮಿಯ ಅರ್ಚನೆಯನ್ನ ಮಾಡುತ್ತಾ ಇರ್ತಾರೆ. ಅವರನ್ನ ನೋಡಲಿಕ್ಕೆ ಸಾವಿರಾರು ಜನ ನೆರೆದಿರ್ತಾರೆ. ಆ ವ್ಯಕ್ತಿ ಮತ್ತ್ಯಾರು ಅಲ್ಲ, ಮೃತ್ಯುಂಜಯ ವೀರ ವಿನಾಯಕ ದಾಮೋದರ ಸಾವರ್ಕರ್. ನಮಸ್ತೆ ಬಂಧುಗಳೇ, ಸಾವರ್ಕರ್ ಹುಟ್ಟಿದ್ದು ಮಹಾರಾಷ್ಟ್ರದ ನಾಸಿಕದ ಭಗೂರಿನಲ್ಲಿ 1883 ಮೇ 28. ದಾಮೋದರ ಸಾವರ್ಕರ್ ಹಾಗೂ ರಾಧಾಬಾಯಿ ಸಾವರ್ಕರ್ ಅವರ ಎರಡನೆಯ ಮಗನಾಗಿ ವಿನಾಯಕ ಸಾವರ್ಕರರ ಜನನವಾಗ್ತದೆ. ಮೊದಲನೆಯ ಮಗ ಬಾಬಾ ಗಣೇಶರಾವ್ ಸಾವರ್ಕರ್, ಮೂರನೆಯವಳು ಮೈನಾಬಾಯಿ, ನಾಲ್ಕನೆಯವನು ಬಾಳ ನಾರಾಯಣ ಸಾವರ್ಕರ್. ಅಪ್ಪ ಅಮ್ಮ ಬಾಲ್ಯದಲ್ಲಿ ತಮ್ಮ ಎಲ್ಲ ಮಕ್ಕಳಿಗೂ ಕೂಡ ಉತ್ತಮವಾದಂತಹ ಸಂಸ್ಕಾರವನ್ನ ನೀಡುತ್ತಾರೆ, ಸಂಸ್ಕೃತಿಯನ್ನ ಕೊಡುತ್ತಾರೆ. ಆದರೆ ಈ ಮೂರು ಅಣ್ಣ ತಮ್ಮನ ಬದುಕಿನಲ್ಲಿ ಅತ್ಯಂತ ಮಹತ್ತರವಾದಂತಹ ಪಾತ್ರವನ್ನ ಅಪ್ಪ ಅಮ್ಮನಷ್ಟೇ ಪಾತ್ರವನ್ನ ವಹಿಸಿದವರು ದೊಡ್ಡಪ್ಪ ಮಹಾದೇವ ಪಂತ. ಮಕ್ಕಳು ರಾತ್ರಿ ಮಲಗಬೇಕಾಗಿದ್ರೆ ಕಥೆಯನ್ನ ಹೇಳಿ ಜೋಗುಳವನ್ನ ಹಾಡ್ತಾ ಇದ್ರಂತೆ. ಆ ಕಥೆಗಳು ಕಾಗಕ್ಕ ಗುಬ್ಬಕ್ಕನ ಕಥೆಗಳಾಗಿರಲಿಲ್ಲ, ರಾಮಾಯಣದ ಕಥೆಗಳನ್ನ ಹೇಳ್ತಾ ಇದ್ರು. ಯಾವ ರೀತಿಯಲ್ಲಿ ರಾಮ ಧರ್ಮದ ಪಾಲನೆಯನ್ನ ಮಾಡಿದ ಅನ್ನುವುದರ ಬೋಧನೆಯನ್ನ ಮಾಡ್ತಾ ಇದ್ರಾಯ್ತು. ಕೃಷ್ಣನ ಕಥೆಯನ್ನ ಹೇಳ್ತಾ ಹೇಳ್ತಾ ಯಾವ ರೀತಿಯಲ್ಲಿ ಅಧರ್ಮದ ನಾಶಕ್ಕಾಗಿ, ಧರ್ಮದ ಸ್ಥಾಪನೆಗಾಗಿ, ಸಮಾಜದ ರಕ್ಷಣೆಗಾಗಿ ಯಾವ ರೀತಿಯಲ್ಲಿ ಕೃಷ್ಣ ಹೋರಾಟವನ್ನ ಮಾಡುತ್ತಾನೆ ಅನ್ನುವುದರ ಆಲೋಚನೆಗಳನ್ನ ಮಕ್ಕಳಿಗೆ ನೀಡ್ತಾ ಇದ್ರಾಯ್ತು. ತಾನಾಜಿ ಸಿಂಹಗಡವನ್ನ ಗೆದ್ದದ್ದು, ಶಿವಾಜಿ ಅಫ್ಜಲ ಖಾನನ ಕರುಳನ್ನು ಬಗೆದು ಯಾವ ರೀತಿಯಲ್ಲಿ ನಿರ್ಮಾಣ ಹೋರಾಟವನ್ನ ಮಾಡುತ್ತಾನೆ ಅನ್ನುವುದರ ಆಲೋಚನೆಗಳನ್ನು ಮಕ್ಕಳಿಗೆ ನೀಡ್ತಾ ಇದ್ರಾಯ್ತು. ತಾನಾಜಿ ಸಿಂಹಗಡವನ್ನ ಗೆದ್ದದ್ದು, ಶಿವಾಜಿ ಅಫ್ಜಲ ಖಾನನ ಕರುಳನ್ನು ಬಗೆದು ಯಾವ ರೀತಿಯಲ್ಲಿ ನಿರ್ಮಾಣ ಹೋರಾಟವನ್ನ ಮಾಡುತ್ತಾನೆ ಅನ್ನುವುದರ ಆಲೋಚನೆಗಳನ್ನು ಮಕ್ಕಳಿಗೆ ನೀಡ್ತಾ ಇದ್ರಾಯ್ತು. ಯಾವ ತಾನಾಜಿಯನ್ನ ಉರಿಸುವಂತಹ ಕೆಲಸವನ್ನ ದೊಡ್ಡಪ್ಪ ಮಹಾದೇವ ಪಂತ್ ಮಾಡುತ್ತಾರೆ. ಆದರೆ ಅಮ್ಮ 9 ವರ್ಷ ವಯಸ್ಸಲ್ಲಿ ಮಕ್ಕಳನ್ನ ಬಿಟ್ಟು ದೇವರಿಗೆ ಪ್ರೀತಿಯಾಗ್ತಾಳೆ. ಆ ಸಂದರ್ಭದಲ್ಲಿ ಸಾವರ್ಕರರಿಗೆ ಅಮ್ಮನ ಸ್ಥಾನವನ್ನ ತುಂಬಿದ್ದು ತಾಯಿ ಭಾರತಿ. ತಾಯಿ ಭಾರತಿಯ ಅರ್ಚನೆಯನ್ನ ಮಾಡಬೇಕು ಅನ್ನುವಂತಹ ಚಿಂತನೆಗಳು ಮತ್ತಷ್ಟು ಗಟ್ಟಿಯಾಗಿ ಹೋಗ್ತದೆ. ಇದೇ ಸಂದರ್ಭದಲ್ಲಿ ಸಾವರ್ಕರರ ಬದುಕಿಗೊಂದು ಹೊಸ ತಿರುವನ್ನ ನೀಡಿದ್ದು ಸ್ವಾತಂತ್ರ್ಯ ಲಕ್ಷ್ಮಿಯ ಅರ್ಚನೆಯನ್ನ ಮಾಡುವುದಕ್ಕಾಗಿ ಸಾವರ್ಕರರಿಗೆ ಪ್ರೇರಣೆಯನ್ನ ಕೊಟ್ಟದ್ದು 1896 ಮಹಾರಾಷ್ಟ್ರಕ್ಕೆ ಬಂದಂತಹ ಕ್ಷಾಮ ಮತ್ತು ಪ್ಲೇಗ್. ಮಹಾರಾಷ್ಟ್ರದ ಜನ ಕ್ಷಾಮದಿಂದ ತತ್ತರಿಸಿ ಹೋಗಬೇಕಾಗಿದರೆ ಇಂಗ್ಲೆಂಡಿಂದ ಬಂದಂತಹ ಪ್ಲೇಗ್ ಮಹಾರಾಷ್ಟ್ರವನ್ನ ಆವರಿಸುತ್ತದೆ. ಮನೆ ಮನೆಗಳಲ್ಲೂ ಕೂಡ ಹೆಣದ ರಾಶಿಗಳು, ಬೀದಿಯಲ್ಲೂ ಕೂಡ ಹೆಣದ ರಾಶಿಗಳು. ಯಾವ ಸರ್ಕಾರ ಮಹಾರಾಷ್ಟ್ರದ ಜನರಿಗೆ ಶುಶ್ರೂಷೆಯನ್ನ ನೀಡಬೇಕಾಗಿತ್ತು ಅದೇ ಸರ್ಕಾರ ಜನರ ಮನೆಯನ್ನ ಲೂಟಿ ಮಾಡುವತ್ತ ಆಲೋಚನೆಯನ್ನ ಮಾಡುತ್ತದೆ. ಮನೆಯ ಒಳಗಡೆ ಇದ್ದಂತಹ ರೋಗರಹಿತರನ್ನ ಹೊರಗಡೆ ಬೀದಿಗೆ ತಂದು ಮನೆಯಲ್ಲಿದ್ದಂತಹ ರೋಗಿಗಳನ್ನ ಬೆಂಕಿ ಹಚ್ಚುವಂತಹ ಕೆಲಸವನ್ನ ಕೂಡ ಮಾಡುತ್ತದೆ. ಇದೆಲ್ಲವನ್ನ ನೋಡಿದಂತಹ ಸಾವರ್ಕರರ ಮನಸ್ಸಿನಲ್ಲಿ ಕ್ರಾಂತಿಯ ಜ್ವಾಲೆ ಉರಿಲಿಕ್ಕೆ ಆರಂಭ ಆಗ್ತದೆ. ಅದೇ ಹೊತ್ತಿನಲ್ಲಿ ರ್ಯಾಂಡ್ ಅನ್ನುವಂತಹ ಒಬ್ಬ ಅಧಿಕಾರಿ ಪ್ಲೇಗ್ ಕಮಿಷನರ್ ಆಗಿ ಮಹಾರಾಷ್ಟ್ರಕ್ಕೆ ಬರ್ತಾನೆ. ಮೊದಲೇ ನಡೀತಾ ಇದ್ದಂತಹ ಕೆಟ್ಟ ಚಿಂತನೆಗಳಿಂದ ಕ್ರೋಧಿತರಾಗಿದ್ದಂತಹ ಭಾರತೀಯರಿಗೆ ರ್ಯಾಂಡ್ನ ಕ್ರೌರ್ಯ ಇವೆಲ್ಲ ಕ್ರೌರ್ಯಗಳಿಗೂ ಕಿರೀಟಪ್ರಾಯವಾದಂತಿತ್ತು. ಅದೇ ಸಮಯಕ್ಕೆ ತಿಲಕರು ಭಾರತೀಯರಿಗೆ ಒಂದು ಎಚ್ಚರಿಕೆಯನ್ನ ಕೊಡುತ್ತಾರೆ. ಈ ಪ್ಲೇಗ್ ಕಮಿಷನರ್ ಅನ್ನ ನೋಡಿಕೊಳ್ಳುವಂತಹ ವ್ಯವಸ್ಥೆಯನ್ನ ನೀವೇ ಮಾಡಿಕೊಳ್ಳಬೇಕು ಅಂತ. ಇದರಿಂದ ಪ್ರೇರಿತರಾದಂತಹ ಚಾಪೇಕರ್ ಸಹೋದರರು ರ್ಯಾಂಡ್ನನ್ನ ವಧಿಸುವುದಕ್ಕೊಂದು ಯೋಜನೆಯನ್ನ ಹಾಕಿಕೊಳ್ಳುತ್ತಾರೆ. ರ್ಯಾಂಡ್ ಮತ್ತು ಲೆಫ್ಟಿನೆಂಟ್ ಐಸ್ಟ್ ದಾರಿಯಲ್ಲಿ ಬರಬೇಕಾಗಿದ್ದರೆ ಚಾಪೇಕರ್ ಸಹೋದರರು ದಾಮೋದರ, ವಾಸುದೇವ ಹಾಗೂ ಬಾಲಕೃಷ್ಣ ಚಾಪೇಕರರು ರ್ಯಾಂಡ್ನ ವಧೆಯನ್ನ ಮಾಡುತ್ತಾರೆ.
ಆದರೆ ದುರಂತ ಏನು ಅಂತ ಹೇಳಿದ್ರೆ ಆಗಿನ ಕಾಲದಲ್ಲೂ ದೇಶದ ಒಳಗಡೆ ಇದ್ದಂತಹ ದೇಶದ್ರೋಹಿ ಗಣೇಶ ಶಂಕರ ದ್ರಾವಿಡ ಬ್ರಿಟಿಷರಿಗೆ ಶರಣಾಗ್ತಾನೆ, ಚಾಫೇಕರ್ ಸಹೋದರರಿಗೆ ಗಲ್ಲು ಶಿಕ್ಷೆಯೂ ಆಗ್ತದೆ. ಅತ್ಯಂತ ಶ್ರೇಷ್ಠವಾದಂತಹ ರೀತಿಯಲ್ಲಿ ಹೌತಾತ್ಮ್ಯತೆಯನ್ನ ಪಡೆದಂತಹ ಚಾಪೇಕರ್ ಸಹೋದರರ ಬದುಕು ಸಾವರ್ಕರರಿಗೊಂದು ಪ್ರೇರಣೆಯಾಗ್ತದೆ. ಇಡೀ ದಿನ ರಾತ್ರಿ ಅಳುತ್ತಾರೆ, ತಮ್ಮ ಕನಸಿನಲ್ಲಿ ಸ್ವಾತಂತ್ರ್ಯ ದೇವಿಯನ್ನ ನೋಡುತ್ತಾರೆ, ಭಾರತ ಮಾತೆಯ ಪ್ರೀತಿಯ ಅಪ್ಪುಗೆಯನ್ನ ಪಡೆಯುತ್ತಾರೆ. ಸಾವರ್ಕರರ ಬದುಕು ಬದಲಾಗಿ ಹೋಗ್ತದೆ, ರಾಷ್ಟ್ರೀಯ ಬದುಕು ಆರಂಭವಾಗ್ತದೆ. ಸಾವರ್ಕರರು ತಾವೇ ಬರೆದಂತಹ ಒಂದು ಕವನವನ್ನ ಸದಾಕಾಲ ಗುನುಗುನಿಸ್ತಾ ಇದ್ರಾಯ್ತು. ಹುಳಗಳಂತೆ ಹುಟ್ಟುತ್ತಾರೆ, ಬದುಕಬೇಕು ಅನ್ನುವ ಕಾರಣಕ್ಕಾಗಿ ಬದುಕ್ತಾರೆ, ಆದ್ರೆ ಯಾರು ಸಮಾಜಕ್ಕಾಗಿ ಬದುಕ್ತಾನೆಯೋ ಅವನು ಮಾತ್ರ ಅಮರನಾಗಿರ್ತಾನೆ ಅನ್ನುವ ಹಾಡನ್ನ ತಮ್ಮಲ್ಲಿ ಹಾಡಿಕೊಂಡು ಅಣ್ಣನಿಗೆ ತಮ್ಮನಿಗೆ ಕೇಳಿಸ್ತಾ ಇದ್ರಾಯ್ತು. ಈ ಅಣ್ಣ ತಮ್ಮ ಯಾವ ರೀತಿ ಅಂತ ಹೇಳಿದ್ರೆ ಅವರೆಲ್ಲರ ಆಸಕ್ತಿಗಳು ಬೇರೆ ಬೇರೆ ಆಗಿದ್ದರೂ ಕೂಡ ಗುರಿ ಒಂದೇ ಆಗಿತ್ತು, ಅದು ಸ್ವಾತಂತ್ರ್ಯ ಲಕ್ಷ್ಮಿಯ ಅರ್ಚನೆ, ಭಾರತ ಮಾತೆಯ ಸ್ವಾತಂತ್ರ್ಯ. ಪ್ಲೇಗ್ ಸಾವರ್ಕರರ ಕುಟುಂಬವನ್ನು ಬಿಡಲಿಲ್ಲ. ಅಪ್ಪನಿಗೆ ಪ್ಲೇಗ್ ಬರ್ತದೆ, ಆದರೆ ಅಪ್ಪ ಪ್ಲೇಗ್ನಲ್ಲಿ ಮರಣಿಸ್ತಾರೆ. ಪ್ರೀತಿಯ ತಮ್ಮನಿಗೆ ಪ್ಲೇಗ್ ಅಂಟಿಕೊಳ್ಳುತ್ತದೆ, ತಮ್ಮನನ್ನ ನೋಡಿಕೊಳ್ಳುತ್ತಾ ಇದ್ದಂತಹ ಅಣ್ಣನಿಗೂ ಪ್ಲೇಗ್ ಅಂಟಿಕೊಳ್ಳುತ್ತದೆ. ಆದರೆ ಭಾರತ ಮಾತೆಯ ಅರ್ಚನೆಗಾಗಿ ಈ ಮೂರು ಸಾವರ್ಕರ್ ಸಹೋದರರು ಭಾರತಿಗೆ ಬೇಕಾಗಿತ್ತು. ಅಣ್ಣ ತಮ್ಮ ಇಬ್ಬರೂ ಕೂಡ ಪ್ಲೇಗ್ ಅನ್ನ ಗೆದ್ದು ಹೊರಗಡೆ ಬರ್ತಾರೆ. ಅಪ್ಪನ ಮರಣಾನಂತರ ಭಗೂರಿನ ಮನೆಯನ್ನ ಬಿಟ್ಟು ಪಕ್ಕದ ಬೀದಿಯ ಮನೆಯಲ್ಲಿ ವಾಸಿಸಲಿಕ್ಕೆ ಆರಂಭ ಮಾಡುತ್ತಾರೆ. ಆ ಬೀದಿಯಲ್ಲೊಬ್ಬ ಕವಿ ಇದ್ದ, ಆತನ ಕವಿತ್ವ ಅತ್ಯಂತ ಶ್ರೇಷ್ಠವಾಗಿತ್ತು. ಆದರೆ ಆತನ ಸಹಚರರ ಜೊತೆಯಲ್ಲಿ ಸೇರಿಕೊಂಡು ಅಶ್ಲೀಲವಾದಂತಹ ಕವಿತೆಗಳನ್ನ ಬರೆದು ತನ್ನ ಸ್ನೇಹಿತರ ವಲಯದಲ್ಲಿ ಆತ ಹೆಸರನ್ನ ಗಳಿಸಿಕೊಂಡಿದ್ದ. ಸಾವರ್ಕರರು ಸ್ವಾತಂತ್ರ್ಯ ಗೀತೆಗಳನ್ನ ಬರೆಯುವುದರಲ್ಲಿ ನಿಸ್ಸೀಮರಾಗಿದ್ರು, ಸ್ವಾತಂತ್ರ್ಯದ ಕುರಿತಾಗಿ ಮಾತನಾಡುವುದರಲ್ಲೂ ನಿಸ್ಸೀಮರಾಗಿದ್ರು. ಸಾವರ್ಕರರು ಆ ಬೀದಿಗೆ ಬರಬೇಕಾಗಿದ್ದರೆ ಗೋವಿಂದ ದರೇಕರ್ ಅಥವಾ ಆಬಾ ಪಾಂಗಳೆ ಅಂತ ಕರೆಸಿಕೊಳ್ತಾ ಇದ್ದಂತಹ ಆ ವ್ಯಕ್ತಿಯ ಸ್ನೇಹಿತರಿಗೆ ಸ್ವಲ್ಪ ಇರುಸು ಮುರುಸಾಗ್ತದೆ. ಕವಿತೆಯನ್ನೇನೋ ಅಶ್ಲೀಲವಾಗಿ ಬರಿತಾ ಇದ್ರೂ ಕೂಡ ಆಬಾ ಪಾಂಗಳೆ ಸಹೃದಯಿಯಾಗಿದ್ದ, ಸಾವರ್ಕರರನ್ನ ಭೇಟಿಯಾಗ್ತಾನೆ. ಸಾವರ್ಕರ್ ಅಂತ ಹೇಳಿದ್ರೆ ಆ ಹೆಸರಿಗಿರುವಂತಹ ಶಕ್ತಿಯೇ ಅಂಥದ್ದು. ತನ್ನ ಬಳಗದಲ್ಲಿ ಯಾರೆಲ್ಲ ಸೇರಿಕೊಳ್ಳುತ್ತಾರೆ ಆ ಎಲ್ಲರನ್ನ ಕೂಡ ಸ್ವಾತಂತ್ರ್ಯ ಯಜ್ಞದಲ್ಲಿ ಸಮಿಧೆಯಂತೆ ಅರ್ಪಿತರನ್ನಾಗಿ ಮಾಡುವಂತಹ ಚಾಕಚಕ್ಯತೆ ಸಾವರ್ಕರರ ಮಾತಿಗಿತ್ತು. ಚಾಪೇಕರ್ ಸಹೋದರರು ಬಲಿದಾನವನ್ನ ಮಾಡಿ ಹೌತಾತ್ಮ್ಯತೆಯ ಮೂಲಕ ಭಾರತೀಯರ ಮನಸ್ಸುಗಳಲ್ಲಿ ಕ್ರಾಂತಿಯ ಕಿಡಿಯನ್ನ ಹಚ್ಚಿದ್ರೆ, ತಿಲಕರದ್ದೇ ರೀತಿಯಲ್ಲಿ ಸಾವರ್ಕರರು ತಮ್ಮ ಮಾತಿನ ಮೂಲಕ, ತಮ್ಮ ಬದುಕಿನ ಮೂಲಕ, ಹೋರಾಟದ ಮೂಲಕ ತಮಗೆ ಬಂದಂತಹ ಎಲ್ಲ ಸ್ನೇಹಿತರಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನ ಹಚ್ಚಿಸ್ತಾ ಇದ್ರಾಯ್ತು. ಆಬಾ ಪಾಂಗಳೆಯ ಮನಸ್ಸಿನಲ್ಲೂ ಕೂಡ ಸ್ವಾತಂತ್ರ್ಯ ಲಕ್ಷ್ಮಿಯ ವರ್ಣನೆಯನ್ನ ಮಾಡುವಂತಹ ಕಿಚ್ಚನ್ನ ಹೊತ್ತಿಸ್ತಾರೆ. ಅಶ್ಲೀಲ ಕವಿತೆಯನ್ನ ಬರಿತಾ ಇದ್ದಂತಹ ಆಬಾ ಪಾಂಗಳೆ ಸಾವರ್ಕರರ ಭೇಟಿ ಆದ ನಂತರ ಕ್ರಾಂತಿ ಗೀತೆಗಳನ್ನ, ಸ್ವಾತಂತ್ರ್ಯ ಗೀತೆಗಳನ್ನ ಬರೆಯುವಂತಹ ಸ್ವಾತಂತ್ರ್ಯ ಕವಿ ಗೋವಿಂದನಾಗಿ ಬದಲಾಗ್ತಾನೆ. ಸಾವರ್ಕರರ ಸ್ನೇಹಿತರ ವಲಯ ಏನಿತ್ತು ಆ ಎಲ್ಲ ಸ್ನೇಹಿತರಲ್ಲೂ ಕೂಡ ರಾಷ್ಟ್ರಭಕ್ತಿಯ ಕೆಚ್ಚನ್ನ ಉದ್ದೀಪನಗೊಳಿಸುವಂತಹ ಕಾರ್ಯವನ್ನ ಸಾವರ್ಕರರು ಆರಂಭ ಮಾಡುತ್ತಾರೆ. 1900 ಮೊದಲ ದಿನ ಸಾವರ್ಕರರು ಆಬಾ ಪಾಂಗಳೆಯ ಮನೆಯಲ್ಲಿ ಮಿತ್ರ ಮಂಡಳಿ ಅನ್ನುವ ಒಂದು ಸಂಘಟನೆಯನ್ನ ಆರಂಭ ಮಾಡುತ್ತಾರೆ. ಮಿತ್ರ ಮಂಡಳಿ ಸಂಘಟನೆಯಲ್ಲಿ ಶನಿವಾರ ಮತ್ತು ಭಾನುವಾರ ಎಲ್ಲ ಮಿತ್ರರು ಸೇರಿಕೊಂಡು ತಮಗೆ ಗೊತ್ತಿದ್ದಂತಹ ಸ್ವಾತಂತ್ರ್ಯದ ಕಥೆಯನ್ನ ಇತರ ಸ್ನೇಹಿತರರಿಗೆ ಹೇಳುವಂತಹ ಕೆಲಸ ನಡೀತಾ ಇತ್ತು. ಅದರ ಕೊನೆಯಲ್ಲಿ ಸಾವರ್ಕರರು ಶಿವಾಜಿಯ ಕಥೆಗಳನ್ನ, ಭಾರತೀಯ ಇತಿಹಾಸದ ಕಥೆಗಳನ್ನ, ಪುರಾಣದ ಕಥೆಗಳನ್ನ ಹೇಳ್ತಾ ಪ್ರತಿಯೊಬ್ಬ ಸ್ನೇಹಿತನಲ್ಲಿಯೂ ಕೂಡ ಕ್ಷಾತ್ರ ತೇಜವನ್ನ ಹಚ್ಚುವಂತಹ, ಕ್ಷಾತ್ರ ತೇಜವನ್ನ ಉರಿಸುವಂತಹ, ಸ್ವಾತಂತ್ರ್ಯ ಜ್ಯೋತಿಯನ್ನ ಬೆಳಗುವಂತಹ ಕೆಲಸವನ್ನ ಮಾಡ್ತಾ ಇದ್ರಾಯ್ತು. ಇದೇ ರೀತಿಯಲ್ಲಿ ತಿಲಕರು ಆರಂಭ ಮಾಡಿದಂತಹ ಶಿವಾಜಿ ಜಯಂತಿ ಹಾಗೂ ಸಾರ್ವಜನಿಕ ಗಣೇಶೋತ್ಸವಗಳನ್ನ ನಾಸಿಕದ ಪ್ರತಿಯೊಂದು ಬೀದಿ ಬೀದಿಗೆ ಕೊಂಡೊಯ್ತಾರೆ. ಬೀದಿ ಬೀದಿಯಲ್ಲೂ ಸ್ವಾತಂತ್ರ್ಯ ಗೀತೆಗಳನ್ನ, ಕ್ರಾಂತಿ ಗೀತೆಗಳನ್ನ ಮೊಳಗಿಸುವುದರ ಮೂಲಕ ಮಲಗಿದ್ದಂತಹ ಭಾರತೀಯ ಯುವಕರ ಮನಸ್ಸಿನಲ್ಲಿ ಸ್ವಾತಂತ್ರ್ಯದ ಕೆಚ್ಚನ್ನ, ಕ್ರಾಂತಿಯ ಕೆಚ್ಚನ್ನ ಉರಿಸ್ತಾರೆ. ತಮ್ಮ ಪ್ರೌಢ ಶಿಕ್ಷಣವನ್ನ ನಾಸಿಕದಲ್ಲಿ ಮುಗಿಸಿದ ನಂತರ ಪೂನಾದ ಫರ್ಗ್ಯುನಸ್ ಕಾಲೇಜಿಗೆ ಪ್ರವೇಶ ಆಗ್ತದೆ.
ಸಾವರ್ಕರರು ಹೋದಲ್ಲೆಲ್ಲ ಮಿತ್ರ ಮಂಡಳಿಯನ್ನ ಸ್ಥಾಪನೆ ಮಾಡಿರ್ತಾರೆ. ಕಾಲೇಜು ಜೀವನಕ್ಕೆ ಬಂದ ನಂತರ ಅದೇ ಮಿತ್ರ ಮಂಡಳಿ ಅಭಿನವ ಭಾರತವಾಗಿ ಹೊಸ ಭಾರತದ ನಿರ್ಮಾಣವನ್ನ ಮಾಡುವುದಕ್ಕಾಗಿ ಯುವಕರನ್ನ ಒಟ್ಟು ಹಾಕುವಂತಹ ಒಂದು ದೊಡ್ಡ ಸಂಘಟನೆಯಾಗಿ ಬೆಳೀತದೆ. ಕಾಲೇಜು ಜೀವನದಲ್ಲೂ ಕೂಡ ಲೇಖನಗಳನ್ನ ಬರೆಯುವುದರ ಮೂಲಕ ಕಾಲೇಜು ವಿದ್ಯಾರ್ಥಿಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಭಾರತೀಯ ಸಮಾಜದ ಯುವಕರಲ್ಲಿ ದೇಶಭಕ್ತಿಯ ಕೆಚ್ಚನ್ನ ಹಚ್ಚಿಸುವಂತಹ ಕೆಲಸವನ್ನ ಕೂಡ ಸಾವರ್ಕರರು ಮಾಡುತ್ತಾರೆ. 1905 ಕರ್ಜನ್ ಬಂಗಾಳದ ವಿಭಜನೆಯನ್ನ ಮಾಡುತ್ತಾನೆ. ಭಾರತದ ವಿಭಜನೆಯನ್ನ ಮಾಡಿದಾಗ ಭಾರತೀಯರು ಕೂಡ ವಿಭಜನೆಯಾಗ್ತಾರೆ. ಆವಾಗ ಭಾರತವನ್ನ ಒಡಿಲಿಕ್ಕೆ ಸುಲಭ ಆಗ್ತದೆ, ಭಾರತದ ಆಧಿಪತ್ಯವನ್ನ ತೆಗೆದುಕೊಳ್ಳಿಕ್ಕೆ ಸುಲಭ ಆಗ್ತದೆ ಅನ್ನುವಂತಹ ಆಲೋಚನೆಯಿಂದ ಬಂಗಾಳದ ವಿಭಜನೆಯನ್ನ ಮಾಡಿರ್ತಾರೆ. ಎಲ್ಲ ವಿದ್ಯಾರ್ಥಿಗಳು, ಇಡೀ ಭಾರತೀಯ ಸಮುದಾಯ ಇದನ್ನ ಪ್ರತಿಭಟಿಸುತ್ತದೆ. ವಿದ್ಯಾರ್ಥಿಗಳ ಪ್ರತಿಭಟನಾ ರ್ಯಾಲಿಯಲ್ಲಿ ಮಾತನಾಡಿದಂತಹ ಸಾವರ್ಕರರು, ಬ್ರಿಟಿಷರಿಗೆ ಸರಿಯಾದಂತಹ ಬುದ್ಧಿಯನ್ನ ಕಲಿಸುವಂತಹ ಸಮಯ ಬಂದಿದೆ. ಎಲ್ಲ ವಿದೇಶಿ ವಸ್ತುಗಳನ್ನ ಬಹಿಷ್ಕಾರ ಮಾಡುವುದರ ಮೂಲಕ ಹೋಳಿ ಹಬ್ಬವನ್ನ ನಾವು ಯಾಕೆ ಆಚರಣೆ ಮಾಡಬಾರದು ಅನ್ನುವಂತಹ ಆಲೋಚನೆಯನ್ನ ವಿದ್ಯಾರ್ಥಿಗಳ ಮುಂದಿಡ್ತಾರೆ. ತಿಲಕರಿಂದ ಸಮ್ಮತಿಯೂ ಕೂಡ ದೊರೆಯುತ್ತದೆ. ಪ್ರತಿಯೊಂದು ಮನೆ ಮನೆಗಳಲ್ಲಿಯೂ ಹೋಗಿ ಸ್ವಾತಂತ್ರ್ಯದ ದೀಪವನ್ನ ಉರಿಸಿ ಅಲ್ಲಿದ್ದಂತಹ ವಿದೇಶಿ ವಸ್ತುಗಳನ್ನ ತಂದು ಹೋಳಿ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಆ ಹೋಳಿ ಹಬ್ಬದ ಆಚರಣೆ ಹೇಗಿತ್ತು ಅಂತ ಹೇಳಿದ್ರೆ, ತಿಲಕರಿಂದ ಅಗ್ನಿಸ್ಪರ್ಶವನ್ನ ಮಾಡಿಸಿಕೊಂಡಂತಹ ವಿದೇಶಿ ವಸ್ತುಗಳು ದಹನವಾಗಬೇಕಾಗಿದ್ರೆ ಆ ಬೆಂಕಿಯ ಜ್ವಾಲೆಯಲ್ಲಿ ಸ್ವಾತಂತ್ರ್ಯದ ಯಜ್ಞ ಕುಂಡವನ್ನ ಸಾವರ್ಕರರು ಕಾಣುತ್ತಾರೆ. ಅದೇ ಯಜ್ಞ ಕುಂಡದಲ್ಲಿ ಚಿನ್ನದ ಬಣ್ಣದಿಂದ ಬೆಳಗುವಂತಹ ಸ್ವಾತಂತ್ರ್ಯ ಲಕ್ಷ್ಮಿಯನ್ನು ಕೂಡ ಕಾಣುತ್ತಾರೆ. ಸಾವರ್ಕರರ ಜೀವನದಲ್ಲಿ ಈ ಒಂದು ಯಜ್ಞ ಹೋಳಿ ಹಬ್ಬ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಘಟ್ಟವಾಗಿರುತ್ತದೆ. ಇದೇ ಕಾರಣಕ್ಕಾಗಿ ದೇಶಭಕ್ತಿಯ ಅಪರಾಧಕ್ಕಾಗಿ ಫರ್ಗಿನಸ್ ಕಾಲೇಜಿನ ಹಾಸ್ಟೆಲ್ನಿಂದ ಸಾವರ್ಕರರನ್ನ ಹೊರದಬ್ಬಲಾಗ್ತದೆ. ದೇಶಭಕ್ತಿಯ ಅಪರಾಧಕ್ಕಾಗಿ ಹಾಸ್ಟೆಲ್ನಿಂದ ಹೊರದಬ್ಬಿಸಿಕೊಂಡಂತಹ ಮೊದಲ ವಿದ್ಯಾರ್ಥಿ ಅನ್ನುವಂತಹ ಹೆಗ್ಗಳಿಕೆಯನ್ನು ಸಾವರ್ಕರರು ಪಡೀತಾರೆ. ತಮ್ಮ ಅಂತಿಮ ಬಿಎಯನ್ನ ಪೂರೈಸುತ್ತಾರೆ. ಅದೇ ಹೊತ್ತಿನಲ್ಲಿ ಇಂಡಿಯನ್ ಸೋಷಿಯಾಲಜಿಸ್ಟ್ ಅನ್ನುವಂತಹ ಪತ್ರಿಕೆಯಲ್ಲಿ ಲಂಡನ್ನಲ್ಲಿದ್ದಂತಹ ಪಂಡಿತ್ ಶ್ಯಾಮ್ಜಿ ಕೃಷ್ಣವರ್ಮ ಅವರ ಒಂದು ಹೇಳಿಕೆಯನ್ನ ನೋಡ್ತಾರೆ, ಪತ್ರಿಕಾ ಪ್ರಕಟಣೆಯನ್ನ ನೋಡ್ತಾರೆ. ಯಾವೆಲ್ಲ ಭಾರತೀಯ ವಿದ್ಯಾರ್ಥಿಗಳು ಯುರೋಪಿನಲ್ಲಿದ್ದುಕೊಂಡು ರಾಜಕೀಯ ಶಾಸ್ತ್ರ ಮತ್ತು ತತ್ವಶಾಸ್ತ್ರದ ಅಧ್ಯಯನವನ್ನ ಮಾಡ್ತೀರಾ, ಅವರೆಲ್ಲರಿಗೂ ಕೂಡ ಶಿವಾಜಿಯ ಹೆಸರಿನಲ್ಲಿ ವಿದ್ಯಾರ್ಥಿ ವೇತನವನ್ನ ನೀಡಲಾಗ್ತದೆ, ನೀವು ನನ್ನನ್ನ ಸಂಪರ್ಕಿಸಬಹುದು ಅನ್ನುವಂತಹ ಒಂದು ಪತ್ರಿಕಾ ಪ್ರಕಟಣೆಯನ್ನ ನೋಡುತ್ತಾರೆ. ಸಾವರ್ಕರರು ಆಲೋಚನೆಯನ್ನ ಮಾಡುತ್ತಾರೆ. ಯಾವೆಲ್ಲ ಭಾರತೀಯ ವಿದ್ಯಾರ್ಥಿಗಳು ಓದಬೇಕು, ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿ ಇಂಗ್ಲೆಂಡಿಗೆ ಹೋಗಿರ್ತಾರೆ, ಆ ಎಲ್ಲ ಭಾರತೀಯರಲ್ಲಿ ಭಾರತೀಯತ್ವದ ಚಿಂತನೆಗಳನ್ನ ಅಳಿಸಿ ಆ ಭಾರತೀಯರನ್ನ ಕಪ್ಪು ಚರ್ಮದ ಇಂಗ್ಲಿಷರನ್ನಾಗಿ ಬ್ರಿಟಿಷರು ಪರಿವರ್ತನೆ ಮಾಡ್ತಾ ಇದ್ರಾಯ್ತು. ಒಂದು ವೇಳೆ ತಾನು ಲಂಡನ್ನಿಗೆ ಹೋಗಿ ಇಂಗ್ಲೆಂಡಿಗೆ ಹೋಗಿ ಅಲ್ಲಿದ್ದಂತಹ ಆ ಭಾರತೀಯರ ಮನಸ್ಸಿನಲ್ಲಿ ಮತ್ತೊಮ್ಮೆ ಭಾರತೀಯತ್ವದ ಆಲೋಚನೆಗಳನ್ನ ಹೊತ್ತಿಸಲಿಕ್ಕೆ ಸಾಧ್ಯ ಆಯಿತು ಅಂತಾದರೆ, ಬ್ರಿಟಿಷರ ನೆಲದಿಂದಲೇ ಭಾರತದಲ್ಲಿದ್ದಂತಹ ಬ್ರಿಟಿಷರ ವಿರುದ್ಧ ತಾನು ಕೂಗನ್ನ ಎಬ್ಬಿಸಲಿಕ್ಕೆ ಸಾಧ್ಯ ಆಯಿತು ಅಂತಾದ್ರೆ ಅದಕ್ಕಿಂತ ಶ್ರೇಷ್ಠವಾದಂತಹ ಕೆಲಸ ಇನ್ಯಾವುದು ಇಲ್ಲ ಅನ್ನುವಂತಹ ಆಲೋಚನೆಯನ್ನ ಮಾಡುತ್ತಾರೆ. ತಿಲಕರಿಂದ ಶಿಫಾರಸನ್ನ ಪಡ್ಕೊಳ್ತಾರೆ. ಸಿಂಹದ ಗುಹೆಯೊಳಗಡೆ ಸಿಂಹವನ್ನ ಮಣಿಸ್ಲಿಕ್ಕೆ ನರಸಿಂಹ 1906 ಜೂನ್ 9 ಲಂಡನ್ನತ್ತ ಪ್ರಯಾಣವನ್ನ ಬೆಳೆಸ್ತಾರೆ. ಲಂಡನ್ನಿಗೆ ಹೋಗಬೇಕಾಗಿದ್ರೆ ಅಭಿನವ ಭಾರತದ ಸದಸ್ಯರ ಜೊತೆಯಲ್ಲಿ ಒಂದು ಸಭೆಯನ್ನ ಮಾಡುತ್ತಾರೆ. ಸಾವರ್ಕರರ್ ಹೇಳುತ್ತಾರೆ, ನಾನು ಬ್ಯಾರಿಸ್ಟರ್ ಪದವಿಗಾಗಿ ಇಂಗ್ಲೆಂಡಿಗೆ ಹೋಗ್ತಾ ಇಲ್ಲ, ತನ್ನ ಮಾತೃಭೂಮಿಯ ಋಣವನ್ನ ತೀರಿಸಲಿಕ್ಕಾಗಿ ನಾನು ಇಂಗ್ಲೆಂಡಿಗೆ ಹೋಗ್ತಾ ಇದ್ದೇನೆ ಅಂತ ಹೇಳುತ್ತಾ ತಾಯಿ ಭಾರತಿಗೆ ನಮಸ್ಕಾರವನ್ನ ಮಾಡಿ, ತಾಯಿ ನಾನು ನಿನ್ನನ್ನ ಬಿಟ್ಟು ಹೋಗ್ತಾ ಇಲ್ಲ, ನಿನ್ನನ್ನ ಮುಕ್ತಗೊಳಿಸುವುದಕ್ಕಾಗಿ ಹೋಗ್ತಾ ಇದ್ದೇನೆ ಅಂತ ಹೇಳಿ ಅಣ್ಣ, ಅತ್ತಿಗೆ, ಹೆಂಡತಿ, ಮಗ, ತಮ್ಮ, ಅಭಿನವ ಭಾರತದ ಒಂದಷ್ಟು ಜನ ಸದಸ್ಯರನ್ನ ಬಿಟ್ಟು ಇಂಗ್ಲೆಂಡಿನತ್ತ ಪಯಣವನ್ನ ಬೆಳೆಸ್ತಾರೆ. ಸಾವರ್ಕರರು ಇಂಗ್ಲೆಂಡಿಗೆ ಹೊರಟಾಗ ಅವರಿಗೆ ಆದದ್ದು ಕೇವಲ 22 ವರ್ಷ. ಆ 22 ವರ್ಷ ವಯಸ್ಸಿನಲ್ಲಿ ಇಡೀ ಮಹಾರಾಷ್ಟ್ರದಲ್ಲಿ ಅತ್ಯಂತ ಶ್ರೇಷ್ಠವಾದ ರೀತಿಯಲ್ಲಿ ಅಭಿನವ ಭಾರತದ ನಿರ್ಮಾಣವನ್ನ ಮಾಡಿರ್ತಾರೆ. ಭಾರತೀಯ ಯುವ ಮನಸ್ಸುಗಳಲ್ಲಿ ಕ್ರಾಂತಿಯ ಕಿಚ್ಚನ್ನ ಹೊತ್ತಿಸಿರ್ತಾರೆ. ಅದೇ ಕಿಚ್ಚನ್ನ ತಮ್ಮ ಮನಸ್ಸಿನಲ್ಲೂ ಕೂಡ ತೆಗೆದುಕೊಂಡು ಇಂಗ್ಲೆಂಡಿಗೆ ಹೋಗುವ ಹಡಗಿನಲ್ಲಿ ಕೂತ್ಕೊಳ್ತಾರೆ. ಹಡಗಿನಲ್ಲೂ ಕೂಡ ಅಭಿನವ ಭಾರತದ ದೀಕ್ಷೆಯನ್ನ
ಉಳಿದ ಭಾರತೀಯರಿಗೆ ಕೊಡುವಂತಹ ಕೆಲಸವನ್ನ ಮಾಡ್ಲಿಕ್ಕೆ ಆರಂಭ ಮಾಡ್ತಾರೆ. ಅವರಿಗೆ ಹರನಾಮ ಸಿಂಹ ಅನ್ನುವಂತಹ ಒಬ್ಬ ಯುವಕನ ಪರಿಚಯ ಆಗ್ತದೆ. ಆತ ಇಂಗ್ಲೆಂಡಿಗೆ ಓದ್ಲಿಕ್ಕೆ ಅಂಥೇಳಿ ಹಡಗನ್ನ ಹತ್ತಿರ್ತಾನೆ. ಆದರೆ ಮನೆಯಲ್ಲಿರುವಂತಹ ಅಮ್ಮನ ನೆನಪಾಗಿ ಅಳತಾ ಇರಬೇಕಾಗಿದ್ರೆ ಸಾವರ್ಕರರು ಹರನಾಮ ಸಿಂಹನನ್ನ ಕರೆದು ಪ್ರೀತಿಯಿಂದ ಮಾತನಾಡಿಸ್ತಾರೆ. ಬ್ರಿಟಿಷರು ಇದೇ ಸಾಗರವನ್ನ ದಾಟಿ ತಮ್ಮ ಕುಟುಂಬವನ್ನ ಬಿಟ್ಟು ಭಾರತಕ್ಕೆ ಬರ್ತಾರೆ. ಶ್ರೀಮಂತವಾಗಿದ್ದಂತಹ ಭಾರತವನ್ನ ಲೂಟಿ ಮಾಡಿ ಬಡ ಭಾರತವನ್ನಾಗಿ ಮಾಡ್ತಾರೆ. ನನ್ನ ಬಡ ಭಾರತವನ್ನ ಮತ್ತೊಮ್ಮೆ ವಿಶ್ವಗುರು ಭಾರತವನ್ನಾಗಿ ಮಾಡಬೇಕು ಅಂತಾದರೆ ನಿನ್ನಂತಹ ಯುವಕರು ಬ್ರಿಟಿಷರ ನೆಲದಲ್ಲಿ ಇದ್ದುಕೊಂಡು ಬ್ರಿಟಿಷರ ವಿರುದ್ಧ ಕೂಗನ್ನ ಮೊಳಗಿಸಬೇಕು ಅನ್ನುವ ಕ್ರಾಂತಿಕಾರಿ ಆಲೋಚನೆಗಳನ್ನ ಕೊಡ್ತಾರೆ. ಅಳತಾ ಇದ್ದಂತಹ ಹರನಾಮ ಸಿಂಹ ತಾಯಿ ಭಾರತೀಯ ಅರ್ಚನೆಗಾಗಿ ತಯಾರಾಗ್ತಾನೆ. ಅದೇ ಹಡಗಿನಲ್ಲಿ ಪಂಜಾಬಿನ ಒಬ್ಬ ವ್ಯಾಪಾರಿ ಇರ್ತಾನೆ. ಆತನಿಗೆ ಭಾರತೀಯ ಆಲೋಚನೆಗಳು, ಭಾರತೀಯ ಚಿಂತನೆಗಳು ಅಂತ ಹೇಳಿದ್ರೆ ಅದೇನೋ ಅಸಹ್ಯವಾಗಿತ್ತು. ಪಂಚೆಯನ್ನ ಉಡುವಂತಹದ್ದು, ಪೇಟವನ್ನ ತೊಡುವಂತಹದ್ದು ಅಸಹ್ಯತೆಯ ಸಂಕೇತ, ಅಸಹನೀಯತೆಯ ಸಂಕೇತ, ಚೆನ್ನಾಗಿರೋದಿಲ್ಲ ಅನ್ನುವಂತಹ ಭಾವನೆ ಇರ್ತದೆ. ಅವನನ್ನ ಕೂಡ ಸಾವರ್ಕರರು ಕರೀತಾರೆ. ಪೇಟ ಕೇವಲ ಹೇಡಿ ಅಂತ ಭಾವಿಸಬೇಡ, ಪೇಟ ಅನ್ನುವಂತಹದ್ದು ಭಾರತೀಯರ ರಣವೀರ್ಯದ ಸಂಕೇತ, ಕ್ಷಾತ್ರ ತೇಜಸ್ಸಿನ ಸಂಕೇತ, ಓಜಸ್ಸಿನ ಸಂಕೇತ ಅನ್ನುವಂತಹ ಚಿಂತನೆಗಳನ್ನ ಕೊಡುತ್ತಾರೆ. ಯಾವ ಪಂಜಾಬಿ ವ್ಯಾಪಾರಿ ಪೇಟವನ್ನ ತೊಡುವುದು ಅಸಹ್ಯ ಅಂತ ಅಂದುಕೊಳ್ತಾ ಇದ್ದಾಯ್ತು, ಅದೇ ವ್ಯಾಪಾರಿ ಮುಂದೆ ಅಭಿನವ ಭಾರತದ ಸದಸ್ಯನಾಗಿ ಸಶಸ್ತ್ರ ಕ್ರಾಂತಿಗೆ ತನ್ನದೇ ಆದಂತಹ ಕೊಡುಗೆಯನ್ನ ನೀಡುತ್ತಾನೆ. ಹರನಾಮ ಸಿಂಹ ಹಾಗೂ ಪಂಜಾಬಿನ ವ್ಯಾಪಾರಿಯ ಮೂಲಕ ಹಡಗಿನಲ್ಲಿದ್ದಂತಹ ಭಾರತೀಯರ ಪರಿಚಯ ಆಗ್ತದೆ. ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿಯ ಕಥೆಯನ್ನ ಹೇಳುತ್ತಾರೆ. ತಾತ್ಯಾಟೋಪೆಯ ಹೆಚ್ಚಿನ ವೀರ ಕಥೆಯನ್ನ ಹೇಳುತ್ತಾರೆ. ನಾನಾ ಸಾಹೇಬನ ಜೀವನಗಾಥೆಯನ್ನ ಹೇಳುತ್ತಾರೆ. ಸ್ವಾತಂತ್ರ್ಯ ಲಕ್ಷ್ಮಿಯ ಅರ್ಚನೆಗಾಗಿ ಅಭಿನವ ಭಾರತದ ದೀಕ್ಷೆಯನ್ನ ಪಡೆದುಕೊಂಡಂತಹ ಅಷ್ಟು ಭಾರತೀಯರು ಇಂಗ್ಲೆಂಡಿನಲ್ಲಿ ಭಾರತದ ಕೂಗನ್ನ ಮೊಳಗಿಸುವಂತಹ ಪ್ರತಿಜ್ಞೆಯನ್ನ ಕೂಡ ಮಾಡ್ತಾರೆ. ಸಾವರ್ಕರರು ಲಂಡನ್ ನಲ್ಲಿ ಬಂದು ಇಳಿತಾರೆ. ಭಾರತ ಭವನ ಅವರಿಗಾಗಿ ಕಾಯ್ತಾ ಇತ್ತು. ಭಾರತ ಭವನದ ಉದ್ದೇಶವೂ ಅದೇ ಆಗಿತ್ತು. ಲಂಡನ್ ನಲ್ಲಿದ್ದಂತಹ ಶ್ಯಾಮ್ಜಿ ಕೃಷ್ಣ ವರ್ಮ ಅವರು ಭಾರತದಿಂದ ಯಾರೆಲ್ಲ ವಿದ್ಯಾರ್ಥಿಗಳು ಇಂಗ್ಲೆಂಡಿಗೆ ಬರ್ತಾರೆ ಆ ಎಲ್ಲ ವಿದ್ಯಾರ್ಥಿಗಳನ್ನ ಬ್ರಿಟಿಷರು ಕಪ್ಪು ಚರ್ಮದ ಆಂಗ್ಲರನ್ನಾಗಿ ಪರಿವರ್ತನೆ ಮಾಡ್ತಾ ಇದ್ರಾಯ್ತು. ಆ ಎಲ್ಲ ಭಾರತೀಯ ಮನಸ್ಸುಗಳಲ್ಲಿ ಭಾರತೀಯತ್ವವನ್ನ ಬೆಳಗಿಸಬೇಕು ಅನ್ನುವ ಉದ್ದೇಶದಿಂದ ಭಾರತ ಭವನದ ಸ್ಥಾಪನೆಯಾಗಿತ್ತು. ಆ ಭಾರತ ಭವನಕ್ಕೆ ನವಭಾರತವನ್ನ ನಿರ್ಮಾಣ ಮಾಡುವ ಕಲ್ಪನೆಯಿಂದ ಅಭಿನವ ಭಾರತವನ್ನ ಸಾವರ್ಕರರು ತೆಗೆದುಕೊಂಡು ಹೋಗ್ತಾರೆ. ಅಲ್ಲೂ ಕೂಡ ಕ್ರಾಂತಿಯ ಕೆಲಸಗಳನ್ನ ಮಾಡುವ ಆಲೋಚನೆಗಳನ್ನ ಶ್ಯಾಮ್ಜಿ ಕೃಷ್ಣವರ್ಮ ಅವರ ಮುಂದಿಡ್ತಾರೆ. ಅಲ್ಲಿಂದಲೂ ಲೇಖನಗಳನ್ನ ಬರೀತಾ ಭಾರತೀಯರ ಮನಸ್ಸಿನಲ್ಲಿ ಸಶಸ್ತ್ರ ಕ್ರಾಂತಿಯ ಆಲೋಚನೆಗಳನ್ನ ಬೀಜವನ್ನ ಸಾವರ್ಕರರು ತಮ್ಮ ಅಣ್ಣ ಬಾಬಾನ ಮೂಲಕ ಬಿತ್ತುತ್ತಿರ್ತಾರೆ. ಆ ಹೊತ್ತಿನಲ್ಲಿ ಸಾವರ್ಕರರಿಗೆ ಇಟಲಿಯ ಮ್ಯಾಟಿನಿಯ ಆತ್ಮಕಥೆ ಕೈಸೇರ್ತದೆ. ಯಾವ ರೀತಿಯಲ್ಲಿ ಇಟಲಿಯಲ್ಲಿದ್ದಂತಹ ಯುವಕರು ಯಂಗ್ ಇಟಲಿಯನ್ನ ಸ್ಥಾಪನೆ ಮಾಡಿದ್ರು, ಭಿಕ್ಷೆಯ ಮೂಲಕ ನಮಗೆ ಸ್ವಾತಂತ್ರ್ಯ ಬೇಡ, ಏನಿದ್ದರೂ ಕ್ರಾಂತಿಯ ಮೂಲಕವೇ ನಮ್ಮ ರಾಷ್ಟ್ರವನ್ನ ಸ್ವತಂತ್ರಗೊಳಿಸುತ್ತೇವೆ ಅನ್ನುವ ಆಲೋಚನೆಯನ್ನ ಮ್ಯಾಟಿನಿ ಬರೆದಿರ್ತಾನೆ. ಆ ಆಲೋಚನೆಗಳು ಭಾರತೀಯ ಮನಸ್ಸುಗಳನ್ನ ಕೂಡ ಹೊಕ್ಕಬೇಕು ಅನ್ನುವಂತಹ ಆಲೋಚನೆಯನ್ನ ಮಾಡಿ ಮ್ಯಾಟಿನಿಯ ಆತ್ಮಕಥೆಯನ್ನ ಮರಾಠಿಗೆ ಅನುವಾದ ಮಾಡುತ್ತಾರೆ. ತಮ್ಮದೇ ಆದಂತಹ ಆಲೋಚನೆಗಳನ್ನ ಮೂಲ ರೂಪಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ಸೇರಿಸ್ತಾರೆ. ಆ ಪುಸ್ತಕದ ಪ್ರತಿಯನ್ನ ಬಾಳಾನಿಗೆ ಕಳಿಸ್ತಾರೆ. ಬಾಳ ಅದನ್ನ ಪ್ರಿಂಟ್ ಮಾಡ್ತಾನೆ. ಪ್ರಿಂಟ್ ಆದಂತಹ ಪುಸ್ತಕಗಳು ಮಹಾರಾಷ್ಟ್ರದ ಮನೆ ಮನೆಗಳನ್ನ ತಲುಪ್ತದೆ. ಬ್ರಿಟಿಷರಿಗೂ ಈ ವಿಷಯ ಗೊತ್ತಾಗ್ತದೆ. ಆದರೆ ಬ್ರಿಟಿಷರು ಆ ಪುಸ್ತಕವನ್ನ ಮಹಾರಾಷ್ಟ್ರದಿಂದ ಜಪ್ತಿ ಮಾಡುವುದಕ್ಕಿಂತಲೂ ಮೊದಲೇ ಆ ಪುಸ್ತಕ ಮಹಾರಾಷ್ಟ್ರದ ಮನೆ ಮನೆಗಳಲ್ಲಿ ಪಠನವಾಗಿತ್ತು. ಭಗವದ್ಗೀತೆಯ ರೀತಿಯಲ್ಲಿ ಅದರ ಒಂದೊಂದು ಶ್ಲೋಕವನ್ನ ಯಾವ ರೀತಿಯಲ್ಲಿ ಭಾರತೀಯರು ಆರಾಧನೆ ಮಾಡುತ್ತಾರೆ ಅದೇ ರೀತಿಯಲ್ಲಿ ಮ್ಯಾಟಿನಿಯ ಆತ್ಮಕಥೆಯ ಮರಾಠಿ ಅನುವಾದವನ್ನ ಕೂಡ ಬಾಯ್ಪಾಠ ಮಾಡಿಕೊಂಡಿದ್ರಾಯ್ತು, ಮನನ ಮಾಡಿಕೊಂಡಿದ್ರಾಯ್ತು, ಪುಸ್ತಕ ಜಪ್ತಿಯಾಯಿತು. ಆದರೆ ಮಹಾರಾಷ್ಟ್ರದ ಯುವಕರ ಮನಸ್ಸಿನಲ್ಲಿ ಅದು ಒತ್ತಿದಂತಹ ಮುದ್ರೆಯನ್ನ ಅಳಿಸ್ಲಿಕ್ಕೆ ಬ್ರಿಟಿಷರಿಂದ ಸಾಧ್ಯ ಆಗಲೇ ಇಲ್ಲ. 1857 ಕ್ರಾಂತಿಯನ್ನ ಬ್ರಿಟಿಷರು ಕ್ಷುಲ್ಲಕ ದಂಗೆ ಅಂತ ಕರೀತಾರೆ, ಸಿಪಾಯಿ ದಂಗೆ ಅಂತ ಕರೀತಾರೆ.
ಆ ಹೊತ್ತಿನಲ್ಲಿ ಭಾರತದಲ್ಲಿ ಇದ್ದಂತಹ ಯುವಕರು ಕೂಡ ಅದೊಂದು ಕ್ಷುಲ್ಲಕ ದಂಗೆ, ಮಂಗಲ್ ಪಾಂಡೆಯ ಹೆಸರನ್ನ ಹೇಳಲಿಕ್ಕೆ ಅಸಹ್ಯ ಪಡ್ತಾ ಇದ್ರಾಯ್ತು, ತಾತ್ಯಾ ಟೋಪೆ ಗೊತ್ತಿರಲಿಲ್ಲ, ಲಕ್ಷ್ಮೀಬಾಯಿಯ ಆಲೋಚನೆಗಳು ಗೊತ್ತಿಲ್ಲ, ಅವರೆಲ್ಲರ ರಕ್ತವನ್ನ ನಾವು ಹಂಚಿಕೊಂಡಿದ್ದೇವೆ ಅನ್ನುವ ಆಲೋಚನೆಯನ್ನ ಮರೆತು ನಿರ್ವೀರ್ಯರಾಗಿದ್ದಂತಹ ಭಾರತೀಯರ ಮನಸ್ಸುಗಳಲ್ಲಿ ಮನೆಗಳಲ್ಲಿ ಮತ್ತೊಮ್ಮೆ ಆ ಕ್ರಾಂತಿಯ ಉದ್ದೀಪನವನ್ನ ಮಾಡಬೇಕು ಅನ್ನುವ ಆಲೋಚನೆಯಿಂದ ಸಾವರ್ಕರರು 1857 ಕ್ರಾಂತಿ ಕಥನವನ್ನ ಬರೀಲಿಕ್ಕೆ ಆರಂಭ ಮಾಡುತ್ತಾರೆ. 1857 ಕ್ರಾಂತಿಯ ಸ್ವರ್ಣ ಮಹೋತ್ಸವವನ್ನ ಆಚರಣೆ ಮಾಡಬೇಕು ಅಂತೇಳಿ 1907 May 10 ಇಂಗ್ಲೆಂಡಿನಲ್ಲಿ ಅದರ ಆಚರಣೆಯನ್ನ ಕೂಡ ಮಾಡುತ್ತಾರೆ. ಅದೇ ಹೊತ್ತಿನಲ್ಲಿ ಇಂಗ್ಲೆಂಡ್ ನಲ್ಲಿದ್ದಂತಹ ಭಾರತೀಯರ ಮನಸ್ಸುಗಳಲ್ಲಿ ತಾತ್ಯಾ ಟೋಪೆಯ ಕೆಚ್ಚನ್ನ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ವೀರ ಗಾಥೆಯನ್ನ ಹೇಳುತ್ತಾರೆ. ಸಶಸ್ತ್ರ ಕ್ರಾಂತಿಯ ಬೀಜವನ್ನ ಇಂಗ್ಲೆಂಡಿನಲ್ಲಿದ್ದಂತಹ ಭಾರತೀಯರ ಮನಸ್ಸುಗಳಲ್ಲೂ ಕೂಡ ಬಿತ್ತುತ್ತಾರೆ. 1857 ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅನ್ನುವಂತಹ ಪುಸ್ತಕವನ್ನ ಮರಾಠಿ ಭಾಷೆಯಲ್ಲಿ ಸಾವರ್ಕರರು ಬರೆದು ಮಹಾರಾಷ್ಟ್ರದಲ್ಲಿರುವಂತಹ ತನ್ನ ತಮ್ಮನಿಗೆ ಕಳಿಸ್ತಾರೆ. ಆದರೆ ಬ್ರಿಟಿಷರು ಅದನ್ನ ಮುದ್ರಿಸಲಿಕ್ಕೆ ಬಿಡೋದಿಲ್ಲ. ಅಲ್ಲಿಂದ ಅದು ಫ್ರಾನ್ಸಿಗೆ ಹೋಗ್ತದೆ, ಫ್ರಾನ್ಸ್ನಲ್ಲಿ ಅದನ್ನ ಇಂಗ್ಲಿಷಿಗೆ ಅನುವಾದವನ್ನ ಮಾಡಲಾಗ್ತದೆ. ಆದರೆ ಫ್ರಾನ್ಸ್ನಲ್ಲೂ ಕೂಡ ಪುಸ್ತಕವನ್ನ ಮುದ್ರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಆ ನಂತರ ಆ ಪುಸ್ತಕವನ್ನ ಮುದ್ರಣ ಮಾಡಿ ಮತ್ತೆ ಭಾರತಕ್ಕೆ ಬರ್ತದೆ. ಬ್ರಿಟಿಷರಿಗೆ ಆ ಪುಸ್ತಕ ಮುದ್ರಣ ಆಗಿದೆಯೋ ಇಲ್ಲವೋ, ಆ ಪುಸ್ತಕ ಎಲ್ಲಿ ಮುದ್ರಣ ಆಯಿತು, ಯಾವ ಆಲೋಚನೆಗಳು ಇರೋದಿಲ್ಲ. ಆದರೆ ಅದೇ ಹೊತ್ತಿನಲ್ಲಿ ಬ್ರಿಟಿಷರು ಮುದ್ರಿತವಾಗದೇ ಇರುವಂತಹ ಪುಸ್ತಕದ ಮೇಲೆ ನಿಷೇಧವನ್ನ ಹೇರುತ್ತಾರೆ. ಆದರೆ ಭಾರತೀಯರ ಅದೃಷ್ಟ ಚೆನ್ನಾಗಿತ್ತು, ಆ ಪುಸ್ತಕ ಭಾರತೀಯರ ಮನೆಗಳನ್ನ ಸೇರುತ್ತದೆ, ಮನಸ್ಸುಗಳನ್ನ ಸೇರುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಕ್ರಾಂತಿಯ ಮೂಲಕ ಸ್ವಾತಂತ್ರ್ಯವನ್ನ ಪಡೆದುಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವಂತಹ ಆಲೋಚನೆಯನ್ನ ಆ ಪುಸ್ತಕ ಬಿತ್ತಿಬಿಡುತ್ತದೆ. ಸಾವರ್ಕರರು ಭಾರತ ಭವನದಲ್ಲಿ ಇರಬೇಕಾಗಿದ್ರೆ ಲಾಲಾ ಹರದಯಾಳ್ ಅನ್ನುವಂತಹ ವ್ಯಕ್ತಿಯ ಪರಿಚಯವಾಗ್ತದೆ. ಸ್ವಾತಂತ್ರ್ಯದ ಕೆಚ್ಚನ್ನ ಅದಾಗಲೇ ಹತ್ತಿಸಿಕೊಂಡಿದ್ದಂತಹ ವ್ಯಕ್ತಿ. ಅಮೆರಿಕದಲ್ಲಿ ಗದರ್ ಪಕ್ಷವನ್ನ ಸಾವರ್ಕರರ ಆಲೋಚನೆಯ ಪ್ರಕಾರ ಕಟ್ಟುತ್ತಾರೆ. ಆ ಕ್ರಾಂತಿಕಾರಿ ಪಕ್ಷದ ಮೂಲಕ ಭಾರತದ ಸಶಸ್ತ್ರ ಕ್ರಾಂತಿಗೆ ಯಾವೆಲ್ಲ ಅಸ್ತ್ರಗಳು ಬೇಕಾಗಿತ್ತು, ಆ ಅಸ್ತ್ರಗಳನ್ನ ಪೂರೈಸುವಂತಹ ಕೆಲಸವನ್ನ ಕೂಡ ಗದರ್ ಪಕ್ಷ ಆ ನಂತರದಲ್ಲಿ ಮಾಡುತ್ತದೆ. ವಿವಿಎಸ್ ಅಯ್ಯರ್ ಬರ್ತಾರೆ, ತಿರುಮಲಾಚಾರ್ಯರ ಸ್ನೇಹ ಆಗ್ತದೆ. ಬಂದಂತಹ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಸ್ವಾತಂತ್ರ್ಯದ ಬೀಜವನ್ನ ಬಿತ್ತುತ್ತಾರೆ, ರಣಕಹಳೆಯನ್ನ ಮೊಳಗಿಸುವಂತಹ ಆದೇಶವನ್ನ ನೀಡುತ್ತಾರೆ. ಅದೇ ಸಮಯದಲ್ಲಿ ಮದನ್ ಲಾಲ್ ಧಿಂಗ್ರಾ ಇಂಗ್ಲೆಂಡಿಗೆ ಹೋಗಿರ್ತಾನೆ. ಧಿಂಗ್ರಾನ ಬದುಕು ಅತ್ಯಂತ ವರ್ಣನಾತೀತವಾದದ್ದು. ಶೋಕಿಲಾಲನಾಗಿದ್ದಂತಹ ಮದನ್ ಲಾಲ್ ಧಿಂಗ್ರಾ ಓದ್ಬೇಕು, ತಾನೊಬ್ಬ ದೊಡ್ಡ ಎಂಜಿನಿಯರ್ ಆಗಬೇಕು ಅಂತ ಹೇಳಿ ಇಂಗ್ಲೆಂಡಿಗೆ ಬರ್ತಾನೆ. ಮನೆಯಲ್ಲಿ ಅಪ್ಪ ಅಮ್ಮ ದೊಡ್ಡಪ್ಪ ಎಲ್ಲರೂ ಕೂಡ ಬ್ರಿಟಿಷ್ ಅಧಿಕಾರಿಗಳ ಬೂಟುಕಾಲನ್ನ ನೆಕ್ತಾ ಇದ್ದಂತಹ ಜನ. ಈತ ಇಂಗ್ಲೆಂಡಿಗೆ ಬರ್ತಾನೆ, ಬಿಳಿ ಹುಡುಗಿಯರ ಜೊತೆಯಲ್ಲಿ ಮೋಜನ್ನ ಮಾಡುತ್ತಾನೆ, ಮಸ್ತಿಯನ್ನ ನಡೆಸ್ತಾನೆ. ಆ ಹೊತ್ತಿಗೆ ಭಾರತ ಭವನದ ಸಂಪರ್ಕ ಆಗ್ತದೆ. ಸಾವರ್ಕರರ ಮಾತುಗಳನ್ನ ಕೇಳುವುದು ಅಂತ ಹೇಳಿದ್ರೆ ಧಿಂಗ್ರಾನಿಗೆ ಅಚ್ಚುಮೆಚ್ಚು. ಸಾವರ್ಕರರ ಮಾತುಗಳನ್ನ ಕೇಳ್ತಾ ಇದ್ದರೂ ಕೂಡ ತನ್ನ ವರ್ತನೆಯಲ್ಲಿ ಒಂದಿನಿತ್ತು ಬದಲಾವಣೆಯನ್ನ ಆತ ತರೋದಿಲ್ಲ. ಇದನ್ನ ನೋಡಿದಂತಹ ಉಳಿದ ಅಭಿನವ ಭಾರತದ ಸದಸ್ಯರೆಲ್ಲರೂ ಕೂಡ ಆತನಿಗೆ ತಮಾಷೆಯನ್ನ ಮಾಡುತ್ತಾರೆ, ನಿನ್ನಿಂದ ಏನ್ ತಾನೇ ಮಾಡ್ಲಿಕ್ಕೆ ಸಾಧ್ಯ ಅಂತ. ಧಿಂಗ್ರಾನಿಗೆ ಸಿಟ್ಟು ಬರ್ತದೆ, 4 ಭಾರತ ಭವನಕ್ಕೆ ಬರೋದಿಲ್ಲ. 5 ಭಾರತ ಭವನಕ್ಕೆ ಬಂದು ಸಾವರ್ಕರರನ್ನ ಭೇಟಿಯಾಗ್ತಾನೆ. ಸಾವರ್ಕರ್ಜಿ, ನಾನು ಹುತಾತ್ಮನಾಗುವಂತಹ ಸಮಯ ಬಂದಿದೆಯಾ ಅಂತ ಕೇಳುತ್ತಾನೆ. ಸಾವರ್ಕರರು, ನಿನ್ನ ಮನಸ್ಸಿನಲ್ಲಿ ನೀನು ಭಾರತಕ್ಕಾಗಿ ಹುತಾತ್ಮನಾಗಬೇಕು ಅನ್ನುವಂತಹ ಆಲೋಚನೆ ಬಂದಿದೆ ಅಂತ ಹೇಳಿದ್ರೆ, ನೀನು ಹುತಾತ್ಮನಾಗುವಂತಹ ಸಮಯ ಬಂದಿದೆ ಅಂತ ಅರ್ಥ ಅನ್ನುವ ಆಶೀರ್ವಾದವನ್ನ ಮಾಡುತ್ತಾರೆ. ನಂತರದಲ್ಲಿ ನಡೆಯಬೇಕಾಗಿದ್ದಂತಹ ದೊಡ್ಡ ಕೆಲಸಕ್ಕೆ ನಾಂದಿಯನ್ನ ಹಾಡುತ್ತಾರೆ. ಇಂಗ್ಲೆಂಡಿನಲ್ಲಿ ಇಂಡಿಯನ್ ನ್ಯಾಷನಲ್ ಅಸೋಸಿಯೇಷನ್ ಅನ್ನುವಂತಹ ಒಂದು ಸಂಘಟನೆ ಇತ್ತು. ಯಾವೆಲ್ಲ ಭಾರತೀಯರು ಬ್ರಿಟಿಷರ ಸ್ನೇಹಿತರಾಗ್ತಾರೆ, ಆ ಎಲ್ಲರನ್ನ ಭಾರತೀಯತ್ವದಿಂದ ವಿಮುಖರನ್ನಾಗಿಸುವುದು ಆ ಅಸೋಸಿಯೇಷನ್ನ ಕೆಲಸ. ಆ ಅಸೋಸಿಯೇಷನ್ನ ಮುಖ್ಯಸ್ಥ ಕರ್ಜನ್ ವಾಯಿಲಿ ಅನ್ನುವಂತಹ ವ್ಯಕ್ತಿ, ಅಧಿಕಾರಿ. ಕರ್ಜನ್ ವಾಯಿಲಿ ಧಿಂಗ್ರಾನ ಸ್ನೇಹಿತನೂ ಆಗಿರುತ್ತಾನೆ. ಸಾವರ್ಕರರ ಯೋಜನೆಯ ಪ್ರಕಾರ ಇಂಡಿಯನ್ ನ್ಯಾಷನಲ್ ಅಸೋಸಿಯೇಷನ್ ಅನ್ನ ಧಿಂಗ್ರಾ ಸೇರ್ತಾನೆ. ಅದೇ ಹೊತ್ತಿನಲ್ಲಿ ರಿವಾಲ್ವಾರ್ನಿಂದ ಗುಂಡನ್ನ ಯಾವ ರೀತಿಯಲ್ಲಿ ಗುರಿಯನ್ನ ತಲುಪಿಸುವುದು ಆ ಪ್ರಾಕ್ಟೀಸ್ ಅನ್ನ ಮಾಡುತ್ತಾನೆ. ಕರ್ಜನ್ ವಾಯಿಲಿಯ ಹತ್ಯೆಯನ್ನ ಮದನ್ ಲಾಲ್ ಧಿಂಗ್ರಾ ಮಾಡುತ್ತಾನೆ.
ನೇಣುಗಂಬವನ್ನ ಏರ್ತಾನೆ. ಆದ್ರೆ ಆತನ ಕಡೆಯ ಹೇಳಿಕೆಯನ್ನ ಬ್ರಿಟಿಷ್ ಅಧಿಕಾರಿಗಳು ಎಲ್ಲೂ ಕೂಡ ಕೊಟ್ಟಿರೋದಿಲ್ಲ. ಸಾವರ್ಕರರೇ ಬರೆದುಕೊಟ್ಟಂತಹ ಆ ಹೇಳಿಕೆಯನ್ನ ಸಾವರ್ಕರರು ಮತ್ತೆ ಪತ್ರಿಕೆಯಲ್ಲಿ ಪ್ರಕಟ ಮಾಡುತ್ತಾರೆ. ಭಾರತೀಯರಿಗೆ ಬಲಿದಾನ ಮಾಡುವುದು ಹೇಗೆ ಅನ್ನುವ ವಿಚಾರ ಗೊತ್ತಿಲ್ಲ. ಭಾರತೀಯರಿಗೆ ಬಲಿದಾನ ಮಾಡುವುದಕ್ಕೊಂದು ಉದಾಹರಣೆ ಬೇಕು, ಆ ಉದಾಹರಣೆ ನಾನೇ ಆಗ್ತೇನೆ ಅನ್ನುವಂತಹ ಅರ್ಥದ ಆ ಹೇಳಿಕೆಯನ್ನ ಸಾವರ್ಕರರು ಪತ್ರಿಕೆಯಲ್ಲಿ ಪ್ರಕಟಿಸ್ತಾರೆ. ಆ ಹೇಳಿಕೆ ಭಾರತೀಯರ ಮನಸ್ಸುಗಳಲ್ಲಿ ಮತ್ತಷ್ಟು ಜ್ವಾಲೆಯನ್ನ ಉರಿಸ್ತದೆ. ಭಾರತದಲ್ಲಿ ಭಾರತೀಯರು ಕೂಡ ಆ ಹೊತ್ತಿನಲ್ಲಿ ಸುಮ್ಮನಿರಲಿಲ್ಲ. ಬ್ರಿಟಿಷರ ಗುಲಾಮಿತನವನ್ನ ಒಪ್ಪದೇ ಇದ್ದಂತಹ ಒದಷ್ಟು ಜನ ಯುವಕರು ಸಾವರ್ಕರರ ಸಶಸ್ತ್ರ ಕ್ರಾಂತಿಯ ಚಿಂತನೆಗಳಿಂದ ಪ್ರೇರಿತರಾಗಿ ಭಾರತದಲ್ಲೂ ಕೂಡ ಕ್ರಾಂತಿಯ ಕಿಡಿಯನ್ನ ಉರಿಸಿರುತ್ತಾರೆ. ಅನಂತ ಲಕ್ಷ್ಮಣ ಕಾಂಧೇರೆ ಅನ್ನುವ ವ್ಯಕ್ತಿ ಜಾಕ್ಸನ್ನ ವಧೆಯನ್ನ ಮಾಡುತ್ತಾನೆ. ಖುದಿರಾಮ್ ಬೋಸ್ ವೈಸ್ರಾಯ್ನ ಮೆರವಣಿಗೆಯ ಮೇಲೆ ಬಾಂಬಿನ ದಾಳಿಯನ್ನ ಮಾಡುತ್ತಾನೆ. ಅದೇ ಹೊತ್ತಿನಲ್ಲಿ ಸಾವರ್ಕರರ ಅಣ್ಣ ಬಾಬಾನಿಗೆ ಒಂದು ಆಜನ್ಮ ಕರಿನೀರಿನ ಶಿಕ್ಷೆಯೂ ಕೂಡ ಆಗಿರುತ್ತದೆ. ಆಜನ್ಮ ಕರಿನೀರಿನ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಂತಹ ಬಾಬಾನಿಗೆ ಮನಸ್ಸಿನಲ್ಲೊಂದು ನೆಮ್ಮದಿ ಇತ್ತು. ನನ್ನ ತಮ್ಮ ತಾತ್ಯ ಇಂಗ್ಲೆಂಡಿನಲ್ಲಿದ್ದಾನೆ, ಇಂಗ್ಲೆಂಡಿನಲ್ಲಿದ್ದುಕೊಂಡು ಭಾರತೀಯರ ಮನಸ್ಸಿನಲ್ಲಿ ಸ್ವಾತಂತ್ರ್ಯದ ಕೆಚ್ಚನ್ನ ಹಚ್ಚಿಸ್ತಾನೆ. ಭಾರತೀಯರ ತ್ಯಾಗ ಬಲಿದಾನಗಳು ಯಾವುದು ಕೂಡ ವ್ಯರ್ಥವಾಗುವುದಿಲ್ಲ. ಸ್ವಾತಂತ್ರ್ಯ ಲಕ್ಷ್ಮಿಯ ಅರ್ಚನೆಯನ್ನ ನನ್ನ ತಮ್ಮ ಮಾಡ್ತಾ ಭಾರತಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಡ್ತಾನೆ ಅನ್ನುವ ಆಲೋಚನೆಯಿಂದಲೇ ಸಂತುಷ್ಟನಾಗಿದ್ದುಕೊಂಡು ಕರಿನೀರಿನ ಶಿಕ್ಷೆಯನ್ನ ಬಾಬಾ ಅನುಭವಿಸ್ತಾ ಇರ್ತಾನೆ. ಈ ಹೊತ್ತಿನಲ್ಲಿ ಸಾವರ್ಕರರು ಅತ್ತಿಗೆಗೆ ಒಂದು ಪತ್ರವನ್ನ ಬರೀತಾರೆ. ಹೂಗಳು ಗಿಡದಲ್ಲಿ ಅರಳುತ್ತವೆ, ಉದುರ್ತವೆ, ಒಣಗಿ ಉದುರ್ತವೆ, ಬಾಡಿ ಹೋಗ್ತವೆ. ಆದರೆ ಗಜೇಂದ್ರ ತನ್ನ ಮೋಕ್ಷಕ್ಕಾಗಿ ತನ್ನ ಸ್ವಾಮಿಗೆ ಅರ್ಪಿಸಿದಂತಹ ಹೂವು ಯಾವ ರೀತಿಯಲ್ಲಿ ಶ್ರೇಷ್ಠವೋ ಅದೇ ರೀತಿಯಲ್ಲಿ ಸ್ವಾತಂತ್ರ್ಯ ಲಕ್ಷ್ಮಿ ನಮ್ಮ ಮನೆಯ ಮೂವರು ಗಂಡು ಮಕ್ಕಳನ್ನ ಪುಷ್ಪವನ್ನಾಗಿ ತನ್ನ ಮಡಿಲಿನಲ್ಲಿ ಇರಿಸಿಕೊಂಡಿದ್ದಾಳೆ, ನೀವ್ಯಾರು ಧೃತಿಗೆಡಬೇಡಿ ಅನ್ನುವ ಪತ್ರವನ್ನ ಬರೀತಾರೆ. ಅದಕ್ಕೆ ಉತ್ತರವಾಗಿ ಮನೆಯಲ್ಲಿದ್ದಂತಹ ಅತ್ತಿಗೆ ಹಾಗೂ ಹೆಂಡತಿ ಸ್ವಾತಂತ್ರ್ಯ ಲಕ್ಷ್ಮಿಯ ಅರ್ಚನೆಯನ್ನ ನೀವು ಮಾಡಿ ನಮ್ಮ ಚಿಂತನೆಯನ್ನ ಬಿಟ್ಟು ಬಿಡಿ ಅನ್ನುವ ಪತ್ರವನ್ನ ಬರೀತಾರೆ. ಈ ಪತ್ರವನ್ನ ಓದಿದಂತಹ ಸಾವರ್ಕರರಿಗೆ ಮತ್ತಷ್ಟು ಸ್ಫೂರ್ತಿ ಸಿಗ್ತದೆ. ತಾನು ಪರೋಕ್ಷವಾಗಿ ಹೋರಾಡಿದ್ದು ಸಾಕು, ಪ್ರತ್ಯಕ್ಷವಾಗಿ ಭಾರತದಲ್ಲಿ ಇದ್ದುಕೊಂಡು ಸಶಸ್ತ್ರ ಕ್ರಾಂತಿಯನ್ನ ಮಾಡಬೇಕು ಅನ್ನುವ ಆಲೋಚನೆಯನ್ನ ಮಿತ್ರರ ಮುಂದಿಡ್ತಾರೆ. ಆದರೆ ಅಲ್ಲಿದ್ದಂತಹ ವಿವಿಎಸ್ ಅಯ್ಯರ್, ಮೇಡಂ ಕಾಮ ಇವರೆಲ್ಲರೂ ಕೂಡ ನೀವು ಭಾರತಕ್ಕೆ ಹೋಗಿ ಸಶಸ್ತ್ರ ಕ್ರಾಂತಿಯನ್ನ ಮಾಡಿ ಬ್ರಿಟಿಷರ ಕೈಯಲ್ಲಿ ಸಿಕ್ಕಿ ಬಿದ್ದರೆ ಈ ಕ್ರಾಂತಿ ಅರ್ಥವಿಲ್ಲದ ರೀತಿಯಲ್ಲಿ ತನ್ನ ಎಂಡನ್ನ ಕಂಡುಕೊಳ್ಳುತ್ತದೆ. ಈ ರೀತಿ ಆಗಬಾರದು, ನೀವು ಇಂಗ್ಲೆಂಡಿಗೆ ಹೋಗಬೇಕು, ಸಶಸ್ತ್ರ ಕ್ರಾಂತಿಯನ್ನ ಅಲ್ಲೇ ಇದ್ದುಕೊಂಡು ನಡೆಸಬೇಕು ಅನ್ನುವ ಆಲೋಚನೆಯನ್ನ ಇಡುತ್ತಾರೆ. ಆದರೆ ಸಾವರ್ಕರರಿಗೆ ಭಾರತ ಕರೀತಾ ಇತ್ತು. ಮತ್ತೊಂದು ಪತ್ರವನ್ನ ಹಾಕ್ತಾರೆ. ನನ್ನ ವಂಶ ಅದು ಅಖಂಡವಾದ ವಂಶ, ನನ್ನಣ್ಣ, ನನ್ನ ತಮ್ಮ, ನಾನು ಸ್ವಾತಂತ್ರ್ಯ ದೇವಿಯ ಅರ್ಚನೆಗಾಗಿ ಹುತಾತ್ಮರಾಗಲು ಸಿದ್ಧ ಅನ್ನುವ ಪತ್ರವನ್ನ ಬರೆದಾಗ ಮತ್ತೊಮ್ಮೆ ಮನೆಯಿಂದ ಸ್ವಾತಂತ್ರ್ಯ ಲಕ್ಷ್ಮಿಯ ಅರ್ಚನೆಯನ್ನ ಮಾಡುವುದಕ್ಕಾಗಿ ನಾವು ಕೂಡ ಯಾವ ತ್ಯಾಗಕ್ಕೂ ಸಿದ್ಧ ಅನ್ನುವ ಪತ್ರ ಸಾವರ್ಕರರ ಕೈ ಸೇರ್ತದೆ. ಸಾವರ್ಕರರು ಇಂಗ್ಲೆಂಡಿನತ್ತ ಪಯಣವನ್ನ ಬೆಳೆಸ್ತಾರೆ. ಆದರೆ ಇಂಗ್ಲೆಂಡಿನಲ್ಲಿ ಬ್ರಿಟಿಷ್ ಅಧಿಕಾರಿಗಳಿಂದ ಬಂಧನಕ್ಕೆ ಒಳಗಾಗ್ತಾರೆ. ಮೋರಿಯಾ ಹಡಗಿನಿಂದ ಧುಮುಕಿ ಸಮುದ್ರವನ್ನ ಈಜಿದ್ರೂ ಕೂಡ ಫ್ರೆಂಚ್ ಪೇದೆಯ ಹಣದಾಸೆಯಿಂದಲಾಗಿ ಬಲಿಯಾಗಿ ಮತ್ತೆ ಬ್ರಿಟಿಷರ ಕೈಗೆ ಸೆರೆ ಸಿಗ್ತಾರೆ. ಭಾರತಕ್ಕೆ ಬರ್ತಾರೆ, ಭಾರತದ ಯರವಾಡ ಜೈಲನ್ನ ತಲುಪ್ತಾರೆ. ಯರವಾಡ ಜೈಲಿನಲ್ಲಿ ಇರಬೇಕಾಗಿದ್ರೆ ಸಾವರ್ಕರರ ಮೊಕದ್ದಮೆಗಳು ನ್ಯಾಯಾಲಯದಲ್ಲಿ ನಡೆಯುತ್ತದೆ. ಆದರೆ ಬ್ರಿಟಿಷರ ನ್ಯಾಯದಲ್ಲಿ ನನಗೆ ನಂಬಿಕೆ ಇಲ್ಲ ಅಂತ ಹೇಳಿದಂತಹ ಮೊದಲ ರಾಜಕೀಯ ಕೈದಿಯಾಗಿ ಸಾವರ್ಕರರು ಹೊರಬರ್ತಾರೆ, ಮಿಂಚುತ್ತಾರೆ. ಸಾವರ್ಕರರಿಗೆ ಎರಡು ಆಜನ್ಮ ಕರಿನೀರಿನ ಶಿಕ್ಷೆಯೂ ಕೂಡ ಆಗ್ತದೆ. ಆಜನ್ಮ ಕರಿನೀರಿನ ಶಿಕ್ಷೆಯನ್ನ ಇಟ್ಟುಕೊಂಡು ಸಾವರ್ಕರರ ಪಯಣ ಅಂಡಮಾನಿನ ಸೆಲ್ಯುಲಾರ್ ಜೈಲಿನತ್ತ ಮುಂದುವರಿಯುತ್ತದೆ. ಅಂಡಮಾನಿನ ಜೈಲು ಭೂಲೋಕದ ನರಕ. ಕ್ರಾಂತಿಕಾರಿಗಳನ್ನ ಅತ್ಯಂತ ಕೆಟ್ಟದಾಗಿ ನಡೆಸಿಕೊಳ್ಳುವಂತಹ ವ್ಯವಸ್ಥೆ ಆ ಜೈಲಿನಲ್ಲಿತ್ತು. ಈ ಎಲ್ಲ ವ್ಯವಸ್ಥೆಗಳನ್ನ ಸರಿಪಡಿಸಬೇಕು ಅನ್ನುವ ಆಲೋಚನೆ ಮೊದಲ ದಿನವೇ ಸಾವರ್ಕರರಿಗೆ ಬರ್ತದೆ. ಅಲ್ಲಿದ್ದಂತಹ ಇತರ ಕೈದಿಗಳಲ್ಲಿ ದೇಶಭಕ್ತಿಯ ಚಿಂತನೆಗಳನ್ನ ಹೇಳ್ತಾರೆ. ಪ್ರತಿನಿತ್ಯವೂ ಕೂಡ ತಮ್ಮಿಂದ ಆದಷ್ಟು
ಕ್ರಾಂತಿಯ ಬೀಜವನ್ನ ಅಲ್ಲಿ ಇದ್ದಂತಹ ಇತರ ಕೈದಿಗಳ ಮನಸ್ಸಿನಲ್ಲಿ ಮೂಡಿಸ್ತಾರೆ. ಊಟ ತಿಂಡಿಯ ವ್ಯವಸ್ಥೆ ಹೇಗಿತ್ತು ಅಂತ ಹೇಳಿದರೆ, ಅಂಡಮಾನಿನ ಹೊರಗಡಿನ ಪ್ರದೇಶದಿಂದ ಸೊಪ್ಪು ತರಕಾರಿಗಳನ್ನ ತರಬೇಕಾಗಿದ್ರೆ ಅಂಡಮಾನಿನ ಚೇಳು ಹಾವುಗಳು ಕೂಡ ಅದನ್ನ ಸೇರ್ತಾ ಇತ್ತು. ಅದನ್ನ ಹಾಗೆ ಬೇಯಿಸಿ ಕೈದಿಗಳಿಗೆ ಕೊಡುವಂತಹ ಒಂದು ವ್ಯವಸ್ಥೆ ಅಲ್ಲಿತ್ತು. ಅನ್ನ ಬೇಯ್ತಾ ಇರಲಿಲ್ಲ, ಅರ್ಧ ಬೆಂದಂತಹ ಚಪಾತಿ, ಬೇಯದೇ ಇದ್ದಂತಹ ಚಪಾತಿಯನ್ನ ಕೊಡುವುದು, ದಿನಕ್ಕೆ ಎರಡೇ ಲೋಟ ನೀರು, ಸ್ನಾನಕ್ಕೆ ಮೂರೇ ತಂಬಿಗೆ ನೀರು, ಈ ಎಲ್ಲ ವ್ಯವಸ್ಥೆಗಳಿಂದ ಅಧೀರರಾಗಿ ಹೋಗಿದ್ದಂತಹ ಕೈದಿಗಳನ್ನ ಒಟ್ಟು ಮಾಡುತ್ತಾರೆ. ಸ್ವಾತಂತ್ರ್ಯದ ಚಿಂತನೆಯ ಮೂಲಕ ಹೋರಾಟದ ಹಾದಿಯಲ್ಲಿ ಅಂಡಮಾನಿನ ಜೈಲಿನ ವ್ಯವಸ್ಥೆಯನ್ನ ಸರಿ ಮಾಡುವತ್ತ ಮೊದಲ ಹೆಜ್ಜೆಯನ್ನ ಸಾವರ್ಕರರು ಇಡುತ್ತಾರೆ. ಅದರಲ್ಲಿ ಯಶಸ್ಸನ್ನ ಕೂಡ ಪಡೆಯುತ್ತಾರೆ. ಆ ನಂತರ ಜೈಲಿನಲ್ಲೂ ಕೂಡ ಅಭಿನವ ಭಾರತವನ್ನ ಕಟ್ಟುವಂತಹ ಒಂದು ಆಲೋಚನೆಯನ್ನ ಮಾಡುತ್ತಾರೆ. ಅಲ್ಲಿದ್ದಂತಹ ಎಲ್ಲ ಕೈದಿಗಳಲ್ಲಿ ದೇಶಭಕ್ತಿಯ ಪಾಠಗಳನ್ನ ಮಾಡುತ್ತಾರೆ, ಅವರಿಗೆ ಶಿಕ್ಷಣವನ್ನ ಕೊಡುತ್ತಾರೆ, ಯಾವ ರೀತಿಯಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬರಬೇಕು, ಕ್ರಾಂತಿಯ ಮೂಲಕ ಯಾವ ರೀತಿಯಲ್ಲಿ ಸ್ವಾತಂತ್ರ್ಯವನ್ನ ತರಿಸಿಕೊಳ್ಳಬಹುದು ಅನ್ನುವ ಆಲೋಚನೆಗಳನ್ನ ಸಾವರ್ಕರರು ಮಾಡುತ್ತಾರೆ. ಎಲ್ಲ ಕೈದಿಗಳಲ್ಲೂ ಕೂಡ ಬದಲಾವಣೆಯನ್ನ ತರುತ್ತಾರೆ. ಈ ಬದಲಾದ ಕೈದಿಗಳು ಅಭಿನವ ಭಾರತದ ದೀಕ್ಷೆಯನ್ನ ಪಡೆದುಕೊಂಡು ಅಂಡಮಾನಿನ ಜೈಲಿನಿಂದ ಹೊರಗಡೆ ಬಂದು ಸಶಸ್ತ್ರ ಕ್ರಾಂತಿಯನ್ನ ಮಾಡುವಲ್ಲಿ ಸಫಲರಾಗ್ತಾರೆ. ಸಾವರ್ಕರರ ಉದ್ದೇಶವೂ ಕೂಡ ನೆರವೇರ್ತದೆ. ಅದೇ ಹೊತ್ತಿನಲ್ಲಿ ಜೈಲಿನಲ್ಲಿ ಇದ್ದಂತಹ ಹಿಂದೂಗಳು ಯಾವ್ದಾವುದೋ ಕಾರಣಗಳಿಂದಲಾಗಿ ತಮ್ಮ ಧರ್ಮವನ್ನ ಬಿಟ್ಟು ಇತರ ಧರ್ಮಕ್ಕೆ ಮತಾಂತರ ಆಗ್ತಾ ಇದ್ರಾಯ್ತು. ಆದ್ರೆ ಸಾವರ್ಕರರಿಗೊಂದು ಆಲೋಚನೆ ಇತ್ತು, ಮತಾಂತರದಿಂದಲೇ ರಾಷ್ಟ್ರಾಂತರ. ಒಬ್ಬ ವ್ಯಕ್ತಿ ತನ್ನ ಧರ್ಮವನ್ನ ಬಿಟ್ಟು ಬೇರೊಂದು ಮತವನ್ನ ಸ್ವೀಕರಿಸಿದರೆ ಆತನ ಇಡೀ ಕುಟುಂಬವೇ ಹಿಂದೂ ಸಮಾಜದಿಂದ ಹೊರಗಡೆ ಹೋಗ್ತದೆ. ಆ ಕಾರಣಕ್ಕಾಗಿ ಆತ ಕೈದಿಯೇ ಆಗಿರಲಿ, ಕಳ್ಳನೇ ಆಗಿರಲಿ, ಕೊಲೆಗಡುಕನೇ ಆಗಿರಲಿ, ಮೂರ್ಖನೇ ಆಗಿರಲಿ, ಯಾರೆಲ್ಲ ವ್ಯಕ್ತಿಗಳು ಹಿಂದೂ ಸಮಾಜದಿಂದ ಹೊರಗಡೆ ಹೋಗಿದ್ದಾರೆ ಅವರನ್ನ ಮರಳಿ ಮಾತೃ ಧರ್ಮಕ್ಕೆ ತರುವಂತಹ ಕೆಲಸವನ್ನ ಜೈಲಿನಲ್ಲಿ ಮಾಡುತ್ತಾರೆ. ತುಳಸಿ ದಳವನ್ನ ನೀಡಿ ರಾಮಾಯಣದ ಶ್ಲೋಕದ ಬೋಧನೆಯನ್ನ ಮಾಡುವುದರ ಮೂಲಕ ಮತ್ತೊಮ್ಮೆ ಅವರನ್ನ ಹಿಂದೂ ಸಮಾಜ ಅಪ್ಪಿಕೊಳ್ಳುವ ರೀತಿಯಲ್ಲಿ ಮಾಡುತ್ತದೆ. ಅಂಡಮಾನಿನ ಜೈಲಿನಲ್ಲೂ ಕೂಡ ರಾಮತಾರಕ ಮಂತ್ರವನ್ನ ಪಠಿಸುವುದರ ಮೂಲಕ ಮತ್ತೊಮ್ಮೆ ಭಾರತದ ಸ್ವಾತಂತ್ರ್ಯದ ಘೋಷಣೆಯನ್ನ ಅಂಡಮಾನಿನ ಜೈಲಿನಲ್ಲಿ ಕೈದಿಗಳ ಮೂಲಕ ಬರುವ ಹಾಗೆ ವೀರ ಸಾವರ್ಕರರು ಮಾಡುತ್ತಾರೆ. ಸಾವರ್ಕರರಿಗೆ ಮೊದಲಿಗೆ ಶಿಕ್ಷೆಯಾಗಿ ಇದ್ದದ್ದು ತೆಂಗಿನಕಾಯಿಯ ಸಿಪ್ಪೆಯನ್ನ ಸುಲಿಯುವಂತಹ ಕೆಲಸ. ತೆಂಗಿನಕಾಯಿಯ ಸಿಪ್ಪೆಯನ್ನ ಸುಲಿಬೇಕಾಗಿದ್ರೆ ಕೈಯಲ್ಲಿದ್ದಂತಹ ಚರ್ಮ ಎಲ್ಲ ಕಿತ್ತು ಬರ್ತಾ ಇತ್ತು. ಆ ನಂತರ ಗಾಣವನ್ನ ತಿರುಗಿಸಿ ಎಣ್ಣೆಯನ್ನ ತೆಗೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ರಾಯ್ತು. ಅಲ್ಲಿಯ ಜೈಲಿನ ಶಿಕ್ಷೆ ಹೇಗಿತ್ತು ಅಂತ ಹೇಳಿದ್ರೆ, ಅಧಿಕಾರಿಗಳನ್ನ ವಿರೋಧಿಸಿತು ಅಂತಾದ್ರೆ ಕೈಗೆ ಕಾಲಿಗೆ ಕೋಳವನ್ನ ಹಾಕಿ ಬೇಡಿಯನ್ನ ಹಾಕಿ ನಿರಂತರವಾಗಿ 4-5-6 ದಿನಗಳ ಕಾಲ ನಿಲ್ಲುವಂತಹ ಶಿಕ್ಷೆಯನ್ನ ವಿಧಿಸ್ತಾ ಇದ್ರಾಯ್ತು. ಮಲವಿಸರ್ಜನೆ, ಮೂತ್ರ ವಿಸರ್ಜನೆ ನಿಂತುಕೊಂಡೇ ಮಾಡಬೇಕಾದಂತಹ ಪರಿಸ್ಥಿತಿಯೂ ಕೂಡ ಇತ್ತು. ಎಷ್ಟೋ ಬಾರಿ ಸಾವರ್ಕರರು ಈ ಶಿಕ್ಷೆಗೆ ಒಳಗಾಗ್ತಾರೆ, ಆದ್ರೆ ಈ ಶಿಕ್ಷೆಯನ್ನ ಅವರು ಶಿಕ್ಷೆ ಅಂತ ಸ್ವೀಕರಿಸಲಿಲ್ಲ. ತಾಯಿ ಭಾರತೀಯ ಪೂಜನೆಗಾಗಿ ನಾನು ಇದನ್ನ ಮಾಡ್ತಾ ಇದ್ದೇನೆ ಅನ್ನುವ ಆಲೋಚನೆಯನ್ನ ಮಾಡುತ್ತಾರೆ. ಒಂದು ಮೊಳೆಯನ್ನ ಸಂಪಾದನೆ ಮಾಡುತ್ತಾರೆ. ಅಂಡಮಾನಿನ ಜೈಲುಗಳಲ್ಲಿ ಯಾವೆಲ್ಲ ಕೋಣೆಗಳಲ್ಲಿ ಸಾವರ್ಕರರು ವಾಸ ಮಾಡ್ತಾ ಇದ್ರಾಯ್ತು, ಆ ಗೋಡೆಗಳ ಮೇಲೆ ಸ್ವಾತಂತ್ರ್ಯ ಗೀತೆಯನ್ನ ಬರೀತಾರೆ. 1-2-3 ಸಾಲಿನ ಗೀತೆ ಅದಾಗಿರಲಿಲ್ಲ, 10,000 ಸಾಲುಗಳ ಗೀತೆಯನ್ನ ಸಾವರ್ಕರರು ಅಂಡಮಾನಿನ ಜೈಲಿನಲ್ಲಿ ಬರೀತಾರೆ. ಬಾಬಾನ ಭೇಟಿಯಾಗ್ತದೆ, ಅದರ ಜೊತೆಯಲ್ಲಿಯೇ ಅಭಿನವ ಭಾರತದ ದೀಕ್ಷೆಯನ್ನ ಅಲ್ಲಿದ್ದಂತಹ ಕೈದಿಗಳಿಗೆ ಕೊಡ್ತಾರೆ. ಕಡೆಗೂ 1921 ಸಾವರ್ಕರರು ಅಂಡಮಾನಿನ ನರಕದಿಂದ ಮರಳಿ ಯರವಾಡ ಜೈಲಿಗೆ ವಾಪಸ್ ಆಗ್ಬೇಕಾಗಿದ್ರೆ ಮಧ್ಯದಲ್ಲಿ ಒಂದು ಸ್ವಲ್ಪ ಸಮಯ ಕಲ್ಕತ್ತಾದ ಜೈಲಿನಲ್ಲಿ ಇರಬೇಕಾದಂತಹ ಪರಿಸ್ಥಿತಿ ಬರ್ತದೆ. ಕಲ್ಕತ್ತಾದ ಜೈಲು ಅಂಡಮಾನಿನ ಸೆಲ್ಯುಲಾರ್ ಜೈಲಿಗಿಂತಲೂ ನರಕ ಸದೃಶವಾದದ್ದು. ಅಲ್ಲೂ ಕೂಡ ವ್ಯವಸ್ಥೆಯನ್ನ ಸಾವರ್ಕರರು ಬದಲಾಯಿಸ್ತಾರೆ. ಕೈದಿಗಳಿಗೆ ಕ್ರಾಂತಿಗೀತೆಯ ಬೋಧನೆಯನ್ನ ಮಾಡುತ್ತಾರೆ, ಅಭಿನವ ಭಾರತದ ದೀಕ್ಷೆಯನ್ನ ಮಾಡುತ್ತಾರೆ, ಶುದ್ಧೀಕರಣ ಚಳುವಳಿಯನ್ನ ಅಲ್ಲೂ ಕೂಡ ಆರಂಭ ಮಾಡುತ್ತಾರೆ. ಹೊಸದಾದಂತಹ ಚಿಂತನೆಯನ್ನ ಸಮಾಜಕ್ಕೆ ಕೊಡುವಂತಹ ಪ್ರಯತ್ನವನ್ನ ಯಾವ ಅಂಡಮಾನಿನಲ್ಲಿ ಅವರು ಆರಂಭ ಮಾಡಿದ್ರಾಯ್ತು ಅದನ್ನೇ ಕಲ್ಕತ್ತಾದ ಜೈಲಿನಲ್ಲೂ ಕೂಡ ಮುಂದುವರಿಸ್ತಾರೆ. ಬಾಬಾನ ಬಿಡುಗಡೆಯಾಗ್ತದೆ, ಸಾವರ್ಕರರು ಮತ್ತೆ ಮರಳಿ ಯರವಾಡ ಜೈಲಿಗೆ ಹೋಗ್ತಾರೆ. ಅಲ್ಲೂ ಕೂಡ ತಮ್ಮ ಶುದ್ಧೀಕರಣದ ಕಾರ್ಯವನ್ನ, ದೀಕ್ಷೆ ನೀಡುವಂತಹ ಕೆಲಸವನ್ನ ಎಲ್ಲವನ್ನ ಮಾಡುತ್ತಾರೆ. ಸಾವರ್ಕರರು
ಕಡೆಗೂ ಬಿಡುಗಡೆಯಾಗಿ ಹೊರಗಡೆ ಬರ್ತಾರೆ. ಆದರೆ ಸಶಸ್ತ್ರ ಕ್ರಾಂತಿಯನ್ನ ಮರಳಿ ಮಾಡದೇ ಇರುವಂತಹ ಒಂದು ಷರತ್ತು ಅವರಿಗಿರ್ತದೆ. ಸುಮಾರು 1905-1921 ಸಾವರ್ಕರರು ಅಭಿನವ ಭಾರತದ ಮೂಲಕ ಯಾವೆಲ್ಲ ಭಾರತೀಯರ ಮನಸ್ಸುಗಳಲ್ಲಿ ಕ್ರಾಂತಿಯ ಬೀಜವನ್ನ ಇಟ್ಟಿದ್ರಾಯ್ತು, ಬಿತ್ತಿದ್ರಾಯ್ತು, ಆ ಕ್ರಾಂತಿಯ ಬೀಜ ಮೊಳೆತು ಗಿಡವಾಗಿ ಹೆಮ್ಮರವಾಗಿ ಬೆಳೆಯುವಂತಹ ಸಂದರ್ಭದಲ್ಲಿ ಸಾವರ್ಕರರು ಸಶಸ್ತ್ರ ಕ್ರಾಂತಿಯಿಂದ ಸ್ವಲ್ಪ ವಿಮುಖರಾಗಿ ಸಮಾಜವನ್ನ ಬದಲಾಯಿಸುವತ್ತ, ಸಮಾಜದಲ್ಲಿ ಇರುವಂತಹ ಭಾರತೀಯರಲ್ಲಿ ಹಿಂದುತ್ವದ ನವ ಜಾಗರಣೆಯನ್ನ ಮಾಡಬೇಕು ಅನ್ನುವಂತಹ ಸಂಕಲ್ಪವನ್ನ ಕೈಗೆ ತೆಗೆದುಕೊಳ್ಳುತ್ತಾರೆ. ಜೈಲಿನಿಂದ ಹೊರಗಡೆ ಬಂದಂತಹ ಸಾವರ್ಕರರು ನವ ಹಿಂದೂ ಸಮಾಜವನ್ನ ಕಟ್ಟುವಂತಹ ಪಣವನ್ನ ತೊಡುತ್ತಾರೆ. ಭಾರತದಲ್ಲೆಲ್ಲ ತಿರುಗಾಡುತ್ತಾರೆ, ಭಾರತೀಯರಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನ ಹೊತ್ತಿಸಿ ಆಗಿತ್ತು ಹಿಂದೂ ಸಮಾಜವನ್ನ ಕಟ್ಟುವಂತಹ ಕೆಲಸವನ್ನ ಮಾಡುತ್ತಾರೆ. ಪತಿತ ಪಾವನ ಮಂದಿರಗಳ ನಿರ್ಮಾಣವನ್ನ ಮಾಡುತ್ತಾರೆ. ಶುದ್ಧೀಕರಣ ಚಳುವಳಿ ಯಾವುದನ್ನ ಜೈಲಿನಲ್ಲಿ ಮಾಡಿದ್ರಾಯ್ತು, ಅದೇ ಶುದ್ಧೀಕರಣ ಚಳುವಳಿ ಇಡೀ ಭಾರತೀಯ ಸಮಾಜದಲ್ಲಿ ಆಗುವಂತಹ ಒಂದು ವ್ಯವಸ್ಥೆಯನ್ನ ಮಾಡುತ್ತಾರೆ. ಸಮಾಜದಲ್ಲಿ ಮತ್ತೊಮ್ಮೆ ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆಯನ್ನ, ಸ್ವಾತಂತ್ರ್ಯ ಲಕ್ಷ್ಮಿಯ ಘೋಷಣೆಯನ್ನ, ಕ್ರಾಂತಿಯ ಮೂಲಕ ಸ್ವಾತಂತ್ರ್ಯ ಸಿಕ್ಕುತ್ತದೆ ಅನ್ನುವಂತಹ ಚಿಂತನೆಗಳನ್ನ ಮನೆಗಳಲ್ಲಿ ಮನಸ್ಸುಗಳಲ್ಲಿ ಬಿತ್ತುವಂತಹ ಕೆಲಸವನ್ನ ಸಾವರ್ಕರರು ಮಾಡುತ್ತಾರೆ. ಸಾವರ್ಕರರ ಕ್ರಾಂತಿಯ ಬೀಜ ಭಾರತದಲ್ಲಿ ಯಾವ ರೀತಿಯಲ್ಲಿ ಟಿಸಿಲೊಡೆದಿತ್ತು ಅಂತ ಹೇಳಿದ್ರೆ, 5, 10, 15 ವರ್ಷ ವಯಸ್ಸಿನಲ್ಲಿಯೇ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ರಾಮ್ ಪ್ರಸಾದ್, ಬಿಸ್ಮಿಲ್, ಚಂದ್ರಶೇಖರ ಆಜಾದ್ನ ಮನಸ್ಸಿನಲ್ಲಿ ತಾವು ಕೂಡ ಕ್ರಾಂತಿಯ ಮೂಲಕ ತಾಯಿ ಭಾರತೀಯ ಅರ್ಚನೆಯನ್ನ ಮಾಡಬೇಕು, ತಾಯಿ ಭಾರತಿಗಾಗಿ ನಡೀತಾ ಇರುವಂತಹ ಸ್ವಾತಂತ್ರ್ಯ ಯಜ್ಞದಲ್ಲಿ ಸಮಿತಿಯ ರೀತಿಯಲ್ಲಿ ತಾವು ತಮ್ಮನ್ನ ಅರ್ಪಣೆ ಮಾಡಬೇಕು ಅನ್ನುವಂತಹ ಆಲೋಚನೆ ಬರ್ತದೆ. ಇವರೆಲ್ಲರೂ ಕೂಡ ತಮ್ಮ ಯೌವನದಲ್ಲಿ 21, 22, 23 ವರ್ಷ ವಯಸ್ಸಿರಬೇಕಾಗಿದರೆ ತಾಯಿ ಭಾರತೀಯ ಅರ್ಚನೆಯನ್ನ ಮಾಡ್ತಾ ಮಾಡ್ತಾ ಈ ದೇಶ ನನ್ನದು, ಈ ಸಮಾಜ ನನ್ನದು ಅನ್ನುವ ಯೋಚನೆಯನ್ನ ಮಾಡುತ್ತಾ ಸ್ವಾತಂತ್ರ್ಯ ಯಜ್ಞದಲ್ಲಿ ಸಮಿಧೆಯಂತೆ ಅರ್ಪಣೆಯಾಗ್ತಾರೆ. ಭಗತ್ ಸಿಂಗ್ನಿಗೆ ಗಲ್ಲು ಶಿಕ್ಷೆ ಆಗಬೇಕಾಗಿದರೆ ಸಾವರ್ಕರರು ಒಂದು ಶೋಕಗೀತೆಯನ್ನ ಬರೀತಾರೆ, ಆ ಶೋಕಗೀತೆಯನ್ನ ಇಡೀ ಭಾರತೀಯ ಸಮಾಜದಲ್ಲಿ ಹರಡಿಸ್ತಾರೆ. ಮಲಗಿದ್ದಂತಹ ಭಾರತೀಯನನ್ನ ಬಡಿದೆಬ್ಬಿಸುವಂತಹ ಕೆಲಸವನ್ನ ಸಾವರ್ಕರರು ಮಾಡ್ತಾರೆ. ಡಾಕ್ಟರ್ ಕೇಶವರಾಮ ಹೆಡಗೆವಾರರ ಪರಿಚಯ ಆಗ್ತದೆ, ಭೇಟಿಯಾಗ್ತದೆ. ಮಲಗಿದ್ದಂತಹ ಹಿಂದೂ ಸಮಾಜವನ್ನ ಹಲವಾರು ದಿಕ್ಕಿನಲ್ಲಿ ಯಾವ ರೀತಿಯಲ್ಲಿ ಬಡಿದೆಬ್ಬಿಸಬಹುದು ಅನ್ನುವ ಆಲೋಚನೆಯನ್ನ ಹೆಡಗೆವಾರರಿಗೆ ಸಾವರ್ಕರರು ಕಟ್ಟಿಕೊಡುತ್ತಾರೆ. ಹೊಸದೊಂದು ಸಂಘಟನೆಯ ಬೀಜವನ್ನ ಬಿತ್ತುವಲ್ಲಿ ಯಶಸ್ವಿಯಾಗ್ತಾರೆ. ಅವರ ಸಂಪರ್ಕಕ್ಕೆ ಬಂದಂತಹ ಇನ್ನೊಬ್ಬ ವ್ಯಕ್ತಿ ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸರಲ್ಲಿ ಸಾವರ್ಕರರು ಹೇಳುತ್ತಾರೆ, ಭಾರತದಲ್ಲೇ ಇದ್ದುಕೊಂಡು ಭಾರತದ ಸೈನ್ಯವನ್ನ ಕಟ್ಟಿ ಬ್ರಿಟಿಷರ ವಿರುದ್ಧ ಹೋರಾಡುವುದಕ್ಕಿಂತ ಯಾವೆಲ್ಲ ರಾಷ್ಟ್ರಗಳು ಬ್ರಿಟಿಷರ ವಿರುದ್ಧ ಇದೆಯೋ ಆ ಎಲ್ಲ ರಾಷ್ಟ್ರವನ್ನ ಸಂಘಟಿಸಿಕೊಂಡು ಅವರೆಲ್ಲರ ಸಹಾಯವನ್ನ ಪಡೆದುಕೊಂಡು ಭಾರತದ ಸಶಸ್ತ್ರ ಸೇನೆಯನ್ನ ಸ್ಥಾಪನೆ ಮಾಡಬೇಕಾಗಿದೆ. ಹೊರಗಡೆ ಇದ್ದುಕೊಂಡು ಸೇನೆಯ ಸ್ಥಾಪನೆಯನ್ನ ಮಾಡಿ ಭಾರತಕ್ಕೆ ದಾಳಿಯನ್ನ ಮಾಡಿ ಭಾರತವನ್ನ ಬ್ರಿಟಿಷರಿಂದ ರಕ್ಷಿಸಬೇಕಾಗಿದೆ ಅನ್ನುವಂತಹ ವಿಚಾರ ವಿನಿಮಯಗಳಾಗ್ತದೆ. ಅಲ್ಲಿಂದ ಸೀದಾ ನೇತಾಜಿ ಜರ್ಮನಿಗೆ ಹೋಗ್ತಾರೆ, ಜಪಾನಿಗೆ ಹೋಗ್ತಾರೆ, ಸೈನ್ಯವನ್ನ ಸಂಘಟಿಸ್ತಾರೆ. ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಭಾರತದ ಧ್ವಜವನ್ನ ಹಾರಾಡಿಸಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಖಂಡ ಭಾರತದ ಮೊದಲ ಪ್ರಧಾನಿಯಾಗಿ ತಮ್ಮ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವುದಕ್ಕೆ ಕಾರಣೀಭೂತರಾದದ್ದು ಸಾವರ್ಕರ್. ಹೀಗೆ ಸಾವರ್ಕರರು ತಮ್ಮ ಯೌವನದಲ್ಲಿ ಇರಬೇಕಾಗಿದ್ದರೆ ಯಾವ ಕ್ರಾಂತಿಯ ಬೀಜವನ್ನ ಬಿತ್ತುವಂತಹ ಕೆಲಸವನ್ನ ಮಾಡಿದರಾಯಿತು, ಆ ನಂತರವೂ ಕೂಡ ತಮ್ಮನ್ನ ಯಾರೆಲ್ಲ ಭೇಟಿಯಾಗ್ತಾರೆ ಆ ಎಲ್ಲರಲ್ಲೂ ಕೂಡ ತಮ್ಮ ಮುಂದಿನ ಭಾರತ ಹೇಗಿರಬೇಕು ಅನ್ನುವಂತಹ ಆಲೋಚನೆಯನ್ನ ವಿಚಾರವನ್ನ ಬಿತ್ತುತ್ತಾ ಇದ್ರಾಯ್ತು. ಹೊಸ ಭಾರತದ ಕಲ್ಪನೆಯೊಂದಿಗೆ ಹಿಂದೂ ಮಹಾಸಭಾವನ್ನ ಅನ್ನುವ ಪಕ್ಷವನ್ನ ಕಟ್ಟುತ್ತಾರೆ. ಆ ಪಕ್ಷದ ಮೂಲಕ ಒಂದಷ್ಟು ಹೊಸ ವಿಚಾರಗಳನ್ನ ಹಿಂದೂ ಸಮಾಜದ ನಿರ್ಮಾಣವನ್ನ ಮಾಡುವಂತಹ ಕೆಲಸವನ್ನ ಕೂಡ ಮಾಡುತ್ತಾರೆ. ಕಡೆಗೂ ಕೂಡ ಭಾರತಕ್ಕೆ 1947 ಆಗಸ್ಟ್ 14ರ ಮಧ್ಯರಾತ್ರಿಯಲ್ಲಿ ಸ್ವಾತಂತ್ರ್ಯ ಸಿಗ್ತದೆ. ಸಾವರ್ಕರರ ಕನಸಿನ
ಆ ಸಿಂಧು ಸಿಂಧು ಪರ್ಯಂತ ಯಸ್ಯ ಭಾರತ ಭೂಮಿಕಾ ಪಿತೃಭೂ ಪುಣ್ಯ ಭೂಶ್ಚೈವ ಸವೈ ಹಿಂದೂ ರೀತಿ ಸ್ಮೃತ ಅನ್ನುವಂತಹ ಶ್ಲೋಕದಲ್ಲಿ ಯಾವ ಸಿಂಧು ಹಿಂದುವಿನೊಂದಿಗಿತ್ತು ಆ ಸಿಂಧು ಪಾಕಿಸ್ತಾನವನ್ನ ಸೇರಿತ್ತು. ಸಾವರ್ಕರರು ಆಗಲೇ ಎಚ್ಚರಿಕೆಯನ್ನ ಕೊಟ್ಟರು, ಪಾಕಿಸ್ತಾನ ಯಾವತ್ತಿಗೂ ಕೂಡ ಭಾರತದ ಮಿತ್ರ ರಾಷ್ಟ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಬಗಲಲ್ಲಿ ಕಟ್ಟಿಕೊಂಡ ಕೆಂಡ ಅನ್ನುವಂತಹ ಎಚ್ಚರಿಕೆಯನ್ನ ಸದಾಕಾಲ ಕೊಟ್ಟರೂ ಕೂಡ ನಮ್ಮ ದೇಶ ಅದನ್ನ ಸ್ವೀಕರಿಸಲಿಲ್ಲ. ಹಿಂದಿ ಚೀನಿ ಭಾಯಿ ಭಾಯಿ ಅಂತ ಹೇಳಿಕೊಂಡು ಕೈ ಕುಲುಕಬೇಕಾಗಿದ್ರೆ ಸಾವರ್ಕರರು ಮತ್ತೊಮ್ಮೆ ಎಚ್ಚರಿಕೆಯನ್ನ ನೀಡುತ್ತಾರೆ, ಚೀನಾ ಯಾವತ್ತಿಗೂ ಕೂಡ ಬಗಲಲ್ಲಿಟ್ಟುಕೊಂಡ ಕೆಂಡ, ಅದನ್ನ ನಾವು ಇವತ್ತಿಗೂ ಕೂಡ ಅನುಭವಿಸ್ತಾ ಇದ್ದೇವೆ. ಈ ಹೊತ್ತಿಗೂ ಕೂಡ ಚೀನಾ ನಮ್ಮ ಭಾಯಿ ಆಗಲೇ ಇಲ್ಲ. ಆನಂತರ 1965ರಲ್ಲಿ ಭಾರತ ಪಾಕಿಸ್ತಾನ ಯುದ್ಧ ಆಗಬೇಕಾಗಿದ್ರೆ ಸಾವರ್ಕರರ ಮನಸ್ಸಿನಲ್ಲಿ ಒಂದು ಆಸೆ ಬೆಳೆಯಿತು. ಯಾವ ಸಿಂಧು ಹಿಂದುವಿನಿಂದ ದೂರ ಆಗಿದ್ಲಾಯಿತು, ಆ ಸಿಂಧು ಮತ್ತೆ ಮರಳಿ ಭಾರತವನ್ನ ಸೇರುವಂತಹ ಕನಸನ್ನ ಆಸೆಯನ್ನ ಇಟ್ಟುಕೊಂಡ್ರು. ಆದರೆ ದುರದೃಷ್ಟ, ಆ ಸಿಂಧು ಮತ್ತೆ ಹಿಂದುವನ್ನ ಸೇರಲೇ ಇಲ್ಲ. ಇದೇ ನೋವಿನಲ್ಲಿ ಯಾವ ಸಾವರ್ಕರರು ತಮ್ಮ ಇಡೀ ಕುಟುಂಬವನ್ನ ಸ್ವಾತಂತ್ರ್ಯ ಯಜ್ಞದಲ್ಲಿ ಸಂವಿಧೆಯ ರೀತಿಯಲ್ಲಿ ಅರ್ಪಣೆ ಮಾಡಿದರಾಯಿತು, ಅದೇ ಸಾವರ್ಕರರು 1966 ಫೆಬ್ರವರಿ 26ರಂದು ಮೃತ್ಯುವನ್ನ ಅಪ್ಪಿಕೊಳ್ಳುತ್ತಾರೆ. ಇಡೀ ಭಾರತದಲ್ಲಿ ಆಧುನಿಕ ಸಶಸ್ತ್ರ ಕ್ರಾಂತಿಯ ತಾತ್ಯಾಟೋಪೆಯಾಗಿ ಯಾವ ತಾತ್ಯ ಬೆಳೆದು ನಿಂತಿದ್ದನಾಯಿತೋ, ಯಾವ ಸಾವರ್ಕರರ ಹೆಸರನ್ನ ಬರೀ 22 ವರ್ಷ ವಯಸ್ಸಿಗೆ 1857ರ ಸ್ವಾತಂತ್ರ್ಯ ಸಂಗ್ರಾಮದ ಕಥನವನ್ನ ಬರೆದು ಯಾವ ಸಾವರ್ಕರ್ ಇಡೀ ಬ್ರಿಟಿಷರ ಬುಡವನ್ನ ಅಲ್ಲಾಡಿಸಿದ್ರಾಯ್ತು, ಅದೇ ಸಾವರ್ಕರರ ಜ್ಯೋತಿ ಆರಿ ಹೋಗ್ತದೆ. ಆದರೆ ಸಾವರ್ಕರರ ದೇಶ ಪ್ರೇಮ ರಾಷ್ಟ್ರ ಪ್ರೇಮ ನಮ್ಮ ಮನಸ್ಸುಗಳಿಂದ ಆರಿ ಹೋಗಲಿಲ್ಲ. ಸಾವರ್ಕರರು ಯಾವ ಆಲೋಚನೆಗಳನ್ನ ಕೊಟ್ಟಿದ್ರಾಯ್ತು, ಆ ಆಲೋಚನೆಗಳು ಇವತ್ತಿನ ಭಾರತವನ್ನ ಕಟ್ಟಲಿಕ್ಕೂ ಕೂಡ ನಮ್ಮ ಮನಸ್ಸಿಗೆ ನಮ್ಮ ಮನೆಗಳಿಗೆ ಬೇಕಾಗಿದೆ. ಸಾವರ್ಕರರ ಆಲೋಚನೆಯಿಂದ ನಾವು ಹೊಸ ಭಾರತವನ್ನ ನಿರ್ಮಾಣ ಮಾಡುವಂತಹ ಯಂಗ್ ಇಂಡಿಯಾವನ್ನ ನಿರ್ಮಾಣ ಮಾಡಿ ಜಗದ್ಗುರು ಭಾರತವನ್ನ ಕಟ್ಟುವಂತಹ ಕೆಲಸ ಆಗಬೇಕಾಗಿದೆ. ಆದರೆ ದುರಂತ ಏನು ಅಂತ ಹೇಳಿದ್ರೆ ಸಾವರ್ಕರರಂತಹ ವೀರನನ್ನ ಈ ದೇಶ ಸರಿಯಾಗಿ ನಡೆಸಿಕೊಳ್ಳಿಲ್ಲ. ಆದರೆ ನನ್ನ ಪೀಳಿಗೆಯ ಎಲ್ಲ ಯುವಕರ ಅದೃಷ್ಟ ಏನು ಅಂತ ಹೇಳಿದ್ರೆ, ನಾವು ನಮ್ಮ ಪ್ರೈಮರಿ ಸ್ಕೂಲ್ನಲ್ಲಿ ಇರಬೇಕಾಗಿದ್ರೆ, ಒಂದಷ್ಟು ಜನ ನಿಮ್ಮ ಹೈಸ್ಕೂಲ್ ಜೀವನದಲ್ಲಿ ಇರಬೇಕಾಗಿದ್ರೆ, 2004ರಲ್ಲಿ ಅಂಡಮಾನಿನಲ್ಲಿದ್ದಂತಹ ಸಾವರ್ಕರರ ಹೇಳಿಕೆಯನ್ನ ಕಿತ್ತು ಹಾಕುವ ಕೆಲಸವನ್ನ ಮಣಿಶಂಕರ್ ಅಯ್ಯರ್ ಮಾಡಿದಾಗ ಇಡೀ ದೇಶದಲ್ಲಿ ಸಾವರ್ಕರ್ 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 ಅನ್ನುವಂತಹ ಕೂಗು ಕೇಳಿ ಬಂತು. ಯಾವ ಸಾವರ್ಕರರನ್ನ ಮುಚ್ಚಿ ಬಿಡಬೇಕು ಅನ್ನುವಂತಹ ಕೆಲಸವನ್ನ ಒಂದಷ್ಟು ಜನ ಮಾಡ್ತಾ ಇದ್ರಾಯ್ತು, ಅದೇ ಸಾವರ್ಕರರನ್ನ ಇಡೀ ಯುವ ಸಮುದಾಯ ಓದುವಂತೆ, ಸಾವರ್ಕರರ ಹೃದಯದಲ್ಲಿ ಇದ್ದಂತಹ ಸ್ವಾತಂತ್ರ್ಯದ ಜ್ಯೋತಿ ಮತ್ತೊಮ್ಮೆ ಭಾರತೀಯ ಯುವ ಮನಸ್ಸುಗಳಲ್ಲಿ ಉರಿಯುವಂತಹ ಕೆಲಸವನ್ನ ಅದೇ ಜನರು ಮಾಡ್ತಾರೆ. ಸಾವರ್ಕರರನ್ನ ಕೊಲ್ಲಬೇಕು ಸಾಯಿಸಬೇಕು ಅನ್ನುವಂತಹ ಆಲೋಚನೆಯನ್ನ ಮಾಡ್ತಾ ಇದ್ದಂತಹ ಸಮಾಜದಲ್ಲಿ ಮತ್ತೊಮ್ಮೆ ಸಾವರ್ಕರರ ಜ್ಯೋತಿ ಬೆಳಗ್ತದೆ. ಸಾವರ್ಕರರ ಆತ್ಮಾಹುತಿ ಅನ್ನುವಂತಹ ಜೀವನ ಕಥೆಯನ್ನ ಓದಬೇಕು. ಯಾವ ರೀತಿಯಲ್ಲಿ ಸಾವರ್ಕರರ ಬದುಕಿನಲ್ಲಿ ಹೋರಾಟದ ಹಾದಿ ಇತ್ತು ಅನ್ನುವುದರ ಸ್ಪಷ್ಟ ಕಲ್ಪನೆ ನಮಗಾಗ್ತದೆ. ಸಾವರ್ಕರರು ಜೈಲಿನಲ್ಲಿ ಇರಬೇಕಾಗಿದ್ರೆ ಬರೆದಂತಹ ಆ ಎಲ್ಲ ಸಾಲುಗಳನ್ನ ತಮ್ಮ ಬಾಳ ಪ್ರಕಟ ಮಾಡುತ್ತಾನೆ. ಕಮಲ, ಗೋಮಾಂತಕ, ಸಪ್ತರ್ಷಿ, ಹಿಂದುತ್ವ ಅನ್ನುವಂತಹ ಪುಸ್ತಕಗಳ ಮುದ್ರಣ ಆಗ್ತದೆ. ಆ ಎಲ್ಲ ಪುಸ್ತಕಗಳನ್ನ ನಾವೇನಾದ್ರೂ ಓದ್ತೇವೆ ಅಂತಾದರೆ ಭಾರತದ ನಿಜವಾದ ಇತಿಹಾಸ ನಮ್ಮ ಕಣ್ಣ ಮುಂದೆ ಬರಲಿಕ್ಕೆ ಸಾಧ್ಯ ಇದೆ. ಸಾವರ್ಕರರು ಸುಮ್ಸುಮ್ನೆ ಬ್ರಿಟಿಷ್ ಅಧಿಕಾರಿಗಳ ಕೈಯಲ್ಲಿ ಸಿಂಹ ಅಂತ ಕರೆಸಿಕೊಳ್ಳಿಲ್ಲ. ಸಾವರ್ಕರರು ಸಣ್ಣ ಪುಟ್ಟ ಪ್ರತಿಭಟನೆಯನ್ನ ಮಾಡಿ ವ್ರತಗಳನ್ನ ಮಾಡಿ ಜೈಲನ್ನ ಸೇರಲಿಲ್ಲ. ಬ್ರಿಟಿಷರಿಗೆ ಬೇಕಾದ ರೀತಿಯಲ್ಲಿ ಇದ್ದುಕೊಂಡು ಜೈಲಿನಲ್ಲಿ ಅತ್ಯಂತ ಸುವ್ಯವಸ್ಥಿತವಾದಂತಹ ಶಿಕ್ಷೆಯನ್ನ ಕೂಡ ಸಾವರ್ಕರರು ಅನುಭವಿಸಲಿಲ್ಲ. ಆದರೆ ಇವತ್ತು ಸಾವರ್ಕರ್ ಅನ್ನುವ ಹೆಸರನ್ನ ಹೇಳಿಕೊಳ್ಳಲಿಕ್ಕೂ ಯೋಗ್ಯತೆ ಇಲ್ಲದೆ ಇರುವಂತಹ ವ್ಯಕ್ತಿಗಳು, ಪಿಂಚಣಿಗಾಗಿ ಸ್ವಾತಂತ್ರ್ಯ ಹೋರಾಟವನ್ನ ಮಾಡಿದಂತಹ ಒಂದಷ್ಟು ಜನ ಸಾವರ್ಕರರ ಬಗ್ಗೆ ಹೇಳ್ತಾರೆ ಅಂತಾಗುವಾಗ ಮನಸ್ಸಿನಲ್ಲಿ ಬೇಸರ ಮೂಡುತ್ತದೆ. ನಿಜವಾದಂತಹ ಸ್ವಾತಂತ್ರ್ಯ ಹೋರಾಟವನ್ನ ಮಾಡಿದಂತಹ ಅಷ್ಟೂ ಜನ ಸ್ವಾತಂತ್ರ್ಯ ಹೋರಾಟಗಾರರು ಸದ್ದಿಲ್ಲದೆ ತೆರೆಯ ಮರೆಯಲ್ಲಿ ಅಡಗಿ ಹೋದರೆ, ಎಲ್ಲೋ ಒಂದು ಅಷ್ಟು ಇಷ್ಟು ಪ್ರತಿಭಟನೆಯನ್ನ ಮಾಡಿ
ಇವತ್ತಿಗೆ ಪಿಂಚಣಿಯನ್ನ ಗಳಿಸ್ತಾ ಇರುವಂತಹ ಸ್ವಾತಂತ್ರ್ಯ ಹೋರಾಟಗಾರರು ಸಾವರ್ಕರರ ಬದುಕಿನ ಅರ್ಥವನ್ನ ತಿಳಿದುಕೊಳ್ಳದೆ ಮಾತನಾಡಬೇಕಾಗಿದ್ದರೆ ಮನಸ್ಸುಗಳಲ್ಲಿ ಬೇಸರ ಅಸಹನೆ ಮೂಡುವಂತಹದ್ದು ಸಹಜ. ಆದರೆ ಈ ಅಸಹನೆ ಕೇವಲ ಅಸಹನೆಗೆ ಮಾತ್ರ ಸೀಮಿತವಾಗಿರದೆ, ಫೇಸ್ಬುಕ್ಕಿನ ಕಮೆಂಟ್ಗಳಿಗೆ ಮಾತ್ರ ಸೀಮಿತವಾಗಿರದೆ, ನಾವು ಸಾವರ್ಕರರ ಬದುಕನ್ನ ಓದಿಕೊಂಡು ಸಾವರ್ಕರರ ಬದುಕನ್ನ ಅರ್ಥ ಮಾಡಿಕೊಳ್ಳುತ್ತೇವೆ ಅಂತಾದರೆ, ಸಾವರ್ಕರರ ಯಾವ ಸ್ವತಂತ್ರ ಭಾರತದ ಕಲ್ಪನೆ ಇತ್ತು ಆ ಕಲ್ಪನೆಯನ್ನ ಸಾಕಾರಗೊಳಿಸಲಿಕ್ಕೆ ಸಾಧ್ಯ ಇದೆ. ಸಾವರ್ಕರರು ನೆಟ್ಟು ಹೋದಂತಹ ಕ್ರಾಂತಿಯ ಬೀಜ ಮೊಳೆತು ಭಾರತ ಸ್ವಾತಂತ್ರ್ಯವಾಯಿತು ನಿಜ, ಸ್ವತಂತ್ರವಾಯಿತು ನಿಜ. ಆದರೆ ಅದೇ ಸ್ವಾತಂತ್ರ್ಯ ಹೊಂದಿದಂತಹ ಭಾರತವನ್ನ ಮೋದಿಯವರು ಹೇಳಿದ ರೀತಿಯ ಆತ್ಮನಿರ್ಭರ ಭಾರತವನ್ನಾಗಿ, ಮತ್ತೊಮ್ಮೆ ಸ್ವಾವಲಂಬಿ ಸ್ವಾಭಿಮಾನಿ ಭಾರತವನ್ನಾಗಿ ಬೆಳೆಸಬೇಕು ಅಂತಾದ್ರೆ, ವಿಶ್ವಗುರುವನ್ನಾಗಿ ಮಾಡಬೇಕು ಅಂತಾದ್ರೆ, ನಾವು ನಮ್ಮ ಮನಸ್ಸುಗಳಲ್ಲಿ ಮತ್ತೊಮ್ಮೆ ವೀರ ಸಾವರ್ಕರರಿಗೆ ಜನನವನ್ನ ನೀಡೋಣ. ಸಾವರ್ಕರರ ಮೂಲಕ ನಮ್ಮ ಮನೆಗಳಿಂದ ಮನಸ್ಸುಗಳಿಂದ ಹೊಸ ಭಾರತವನ್ನ ಕಟ್ಟುವಂತಹ ಪ್ರಯತ್ನವನ್ನ ಮಾಡೋಣ. ನಮಸ್ತೆ. ವಿಶಾಲವಾದ ಸಮುದ್ರದಲ್ಲಿ ಈಜುವುದೆಂದರೆ ಅದೊಂದು ಮೃತ್ಯುಕೂಪಕ್ಕೆ ಹೊಕ್ಕಂತೆಯೇ ಸರಿ. ಸ್ವಲ್ಪ ಮೈಮರೆತರೂ ದೇವರಿಗೆ ಪ್ರಿಯನಾಗ್ತಾನೆ. ಹಿಂದುಗಡೆಯಲ್ಲಿ ಬ್ರಿಟಿಷರ ಬೆಂಗಾವಲು, ಎದುರುಗಡೆಯಲ್ಲಿ ವಿಶಾಲವಾದಂತಹ ಸಮುದ್ರ. ಎಸ್ಎಸ್ ಮೋರಿಯಾ ಹಡಗಿನಲ್ಲಿದ್ದಂತಹ ಆ ವ್ಯಕ್ತಿ ಸ್ವಾತಂತ್ರ್ಯವನ್ನ ದೊರಕಿಸಿಕೊಡಲೇಬೇಕು ಅನ್ನುವ ಆಲೋಚನೆಯನ್ನ ಮಾಡಿ ಹಡಗಿನಿಂದ ಸಮುದ್ರಕ್ಕೆ ಧುಮುಕ್ತಾರೆ. ಸಮುದ್ರವನ್ನ ಈಜಿ ಮಾರ್ಸೆಲ್ಸ್ ಅನ್ನ ತಲುಪ್ತಾರೆ. ಆದ್ರೆ ಮಾರ್ಸೆಲ್ಸ್ ನಲ್ಲಿ ಫ್ರೆಂಚ್ ಪೇದೆಯ ಹಣದಾಸೆಯಿಂದ ಬಲಿಯಾಗಿ ಬ್ರಿಟಿಷರಿಗೆ ಸೆರೆ ಸಿಗ್ತಾರೆ. ವಿವಿಎಸ್ ಅಯ್ಯರ್ ಹಾಗೂ ಮೇಡಮ್ ಕಾಮಾ ಅವರ ಸತತ ಪ್ರಯತ್ನದಿಂದಲಾಗಿ ಫ್ರಾನ್ಸ್ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನ ಹೂಡಿದ್ರೂ ಕೂಡ, ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ಮಿತ್ರ ರಾಷ್ಟ್ರಗಳಾಗಿದ್ದ ಕಾರಣ ಇಂಗ್ಲಿಷರಿಗೆ ಜಯ ಆಗ್ತದೆ. ಆದರೆ ಒಬ್ಬ ರಾಜಕೀಯ ಕೈದಿಯ ವಿಚಾರಣೆ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಮೊತ್ತ ಮೊದಲ ಬಾರಿಗೆ ಆಗ್ತದೆ. ಆ ವ್ಯಕ್ತಿಯನ್ನ ಬ್ರಿಟಿಷರು ಭಾರತಕ್ಕೆ ಕರ್ಕೊಂಡು ಬರ್ತಾರೆ. ಪೊಲೀಸ್ ಬೆಂಗಾವಲಿನಲ್ಲಿ ಕೈ ಕಾಲುಗಳಿಗೆ ಕೋಳವನ್ನ ಹಾಕಿದಂತಹ ಆ ವ್ಯಕ್ತಿ ಆ ಸಂದರ್ಭದಲ್ಲೂ ಕೂಡ ಸ್ವಾತಂತ್ರ್ಯ ಲಕ್ಷ್ಮಿಯ ಅರ್ಚನೆಯನ್ನ ಮಾಡ್ತಾ ಇರ್ತಾರೆ. ಅವರನ್ನ ನೋಡ್ಲಿಕ್ಕೆ ಸಾವಿರಾರು ಜನ ನೆರೆದಿರ್ತಾರೆ. ಆ ವ್ಯಕ್ತಿ ಮತ್ತಾರು ಅಲ್ಲ, ಮೃತ್ಯುಂಜಯ ವೀರ ವಿನಾಯಕ ದಾಮೋದರ ಸಾವರ್ಕರ್. ನಮಸ್ತೆ ಬಂಧುಗಳೇ. ಸಾವರ್ಕರ್ ಹುಟ್ಟಿದ್ದು ಮಹಾರಾಷ್ಟ್ರದ ನಾಸಿಕದ ಭಗೂರಿನಲ್ಲಿ.